Hello, Inspector Pratap speaking. Mr. Pratap, yeni dela? Nim presence nalli ishtella anahuta nadithide. Niven martidiri. Idella yak nadithide, yarinda nadithide anta modlu kandu hidu immediate action tagoli. Okay? Okay, sir. ಗಾಯತ್ರಿ ಸಾರ್ ಸಾರ್ ಬೆಳಗ್ಗೆ ನನ್ನ ತಂಗಿ ಕಾಣಿಸ್ತಾ ಇಲ್ಲ ಸಾರ್ ಗಾಯತ್ರಿ ಏನ್ ನೋಡ್ತಾ ಇದ್ದೀನಿ ಏನಿಲ್ಲ ಸಾ ನಿಜ ಹೇಳು ಏನೂ ಇಲ್ಲ ಸಾ ಅಪ್ರೂಪ ಸಿಕ್ಕಿದ್ಯಾ ಚೌಕಾಸಿ ಮಾಡ್ಬೇಡ ಬಾ ಬಾ ಬಾರೆ ಓಡು ಓಡು ಈ ಬಿಲ್ಡಿಂಗ್ ನಂದೇ ಗಂಭೀರವಾಗಿ ಕತೆ ಮುಗಿಸೋಣ ಅಂದ್ರೆ ಬಿಡಲ್ವೇ ಗಲಾಟೆ ಮಾಡಿ ಮುಗಿಸ್ಬೇಕು ಇನ್ಸ್ಪೆಕ್ಟರ್ ನಾನು ಯಾರು ಅಂತ ನಿಮ್ಗಿನ್ನು ಗೊತ್ತಿಲ್ಲ ನನ್ನ ಮೈ ಮುಟ್ಟಿದ್ದಕ್ಕೆ ಪರಿಣಾಮ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ರಾಬರ್ಟ್ ಹಲೋ ಇನ್ಸ್ಪೆಕ್ಟರ್ ಪ್ರತಾಪ್ ಸ್ಪೀಕಿಂಗ್ ಮಿಸ್ಟರ್ ಪ್ರತಾಪ್ ಮೃತ್ಯುಂಜಯ ಅವ್ರನ್ನ ಬಿಟ್ಬಿಡಿ ಸರ್ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಬೆಳಿಗ್ಗೆ ನೀವು ತಾನೇ ಹೇಳಿದ್ದು ಹೌದು ಬಟ್ ಇದರಲ್ಲಿ ಅವನ ಕೈವಾಡ ಇದೆ ಅಂತ ಗೊತ್ತಾಗಲಿಲ್ಲ ಬಿಟ್ಬಿಡಿ ಅವನು ನಾನು ಅವನ ಬಿಡೋದಿಲ್ಲ ಸರ್ ಒಬ್ಬ ಹೈಯರ್ ಆಫೀಸರ್ ಆರ್ಡರ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ಸಾರಿ ಸರ್ ನಾನು ಕಾನೂನನ್ನ ಪಾಲಿಸ್ತಾ ಇದ್ದೀನಿ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೇ ನಿಮಗೆ ಗೊತ್ತು ಸರ್ ನಾನು ಕೆಲಸ ಹೋದ್ರು ಸರಿ ಅವನ ಬಿಡೋದಿಲ್ಲ ಇನ್ಸ್ಪೆಕ್ಟರ್ ನೀನು ಬಂದು ಏಳು ದಿನ ಆಗ್ಲಿಲ್ಲ ನೀನು ಯಾರು ಅಂತ ತೋರಿಸ್ಬಿಟ್ಟೆ ಆದ್ರೆ ನಾನು ಯಾರು ಅಂತ ಏಳು ಗಂಟೆ ಒಳಗೆ ತೋರಿಸ್ತೀನಿ ಹೆಚ್ಚಿಗೆ ಮಾತಾಡಿದ್ರೆ ಒದ್ದು ಒಳಗಾಗ್ತೀನಿ ಔಟ್ ಏನೇ ಸ್ವೀಟ್ ನೀನೇ ಮಾಡ್ಬಿಟ್ಟಿಯಾ ಹೌದ್ರಿ ಮಕ್ಕಳ ಹುಟ್ಟಿದ ಹಬ್ಬ ದಿನ ತಾಯಿ ತನ್ನ ಕೈಯಾರೆ ಸಿಹಿ ಮಾಡ್ಕೊಟ್ರೇನೆ ತೃಪ್ತಿ ಅದ್ ಬಿಟ್ಟು ಅಂಗಡಿಲಿ ಯಾರೋ ಮಾಡಿದ ರಾಜು ಹ್ಯಾಪಿ ಬರ್ತ್ಡೇ ಮಾ ಬಾಯ್ ರಾಜು ಮಕ್ಳಂದ್ರೆ ಸಾಮಾನ್ಯವಾಗಿ ಎಲ್ಲಾ ತಂದೆ ತಾಯಿಗಳು ಮಕ್ಳಿಗೆ ಹರಿಸೋದಿಷ್ಟೇ 100 ವರ್ಷ ಬಾಳು ದೇವ್ರ ನೀನ್ ಚೆನ್ನಾಗಿಟ್ಟಿರ್ಲಿ ಅಂತ ಆದ್ರೆ ನಾನ್ ಹೇಳೋ ಮಾತು
ಚೆನ್ನಾಗಿದೆ. ನಿಮ್ ಮಕ್ಕಳಿಗೆ ನಿಮ್ ಪೊಲೀಸ್ ಬುದ್ಧಿನೇ ಕಲಿಸ್ಕೊಟ್ಬಿಡಿ. ಪೊಲೀಸ್ ಬುದ್ಧಿ ಕಲ್ತ್ರೆ ಪರವಾಗಿಲ್ಲ ಕಣೆ, ಪೊಲೀಸ್ ಬುದ್ಧಿ ಕಲಿಬಾರ್ದು ಅಷ್ಟೇ. ನಮ್ಮಪ್ಪನ ಹಾಗೆ ನಾನು ನನ್ನ ಹಾಗೆ ನನ್ನ ಮಕ್ಕಳು ಬೆಳೆದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳು. ಅದೇ ತಪ್ಪು ಮಿಸ್ಟರ್ ಪ್ರತಾಪ್, ನೀನು ಬದುಕಿರೋದೇ ಮೊದಲನೇ ತಪ್ಪು, ಅದರಲ್ಲೂ ನಿನ್ನ ಮಕ್ಕಳನ್ನ ಬೆಳೆಯೋಕ್ ಬಿಟ್ರೆ ದೊಡ್ಡ ತಪ್ಪು. ಯಾಕಾಗಿ ನೋಡ್ತಿದ್ರೆ ಇನ್ಸ್ಪೆಕ್ಟರ್ ಸರ್, ನಾನು ಬೆಳಿಗ್ಗೆನೆ ಹೇಳಿಲ್ವಾ ನಾನು ಯಾರು ಅಂತ ನಿಮಗೆ 7 ಗಂಟೆ ಒಳಗಡೆ ತೋರಿಸ್ತೀನಿ ಅಂತ. ಓಹ್, ಬರೀ 7 ನಿಮಿಷ ಮಾತ್ರ ಉಳಿದಿದೆ. ಈ 7 ನಿಮಿಷ ಕಳೆದು ಹೋದ್ರೆ ನಾನು ಕೊಟ್ಟ ಗಡು ದಾಟ ಹೋಗುತ್ತೆ. ಕಮಲಾ, ಮಕ್ಕಳನ್ನ ಕರ್ಕೊಂಡು ಹೊರಗೋಗು. ಮೃತ್ಯುಂಜಯ, ನನ್ನ ಮೊದಲನೇ ಅಟೆಂಪ್ಟ್ ಮಿಸ್ ಆಗೋಯ್ತು, ಎರಡನೇ ಅಟೆಂಪ್ಟ್ ಮಾಡಿದ್ರೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇಷ್ಟು ಬೇಗ ಸೀರಿಯಸ್ ಆದ್ರೆ ಹೇಗೆ? ಇನ್ನೂ ಕತೆ ಶುರುನೇ ಆಗ್ಲಿಲ್ಲ. ಇನ್ಸ್ಪೆಕ್ಟರ್, ಯಾವುದು ಹುಡುಗಿ ಮೈ ಮುಡ್ದೆ ಅಂತ ನನ್ಗೆ ಟಾರ್ಚರ್ ಮಾಡ್ದೆ ಅಲ್ಲ, ಈಗ ನಿನ್ ಕಣ್ ಮುಂದೆ ನೀನ್ ಹೇಳ್ತೀನಿ ಏನ್ ಮಾಡ್ತೀನಿ ನೋಡು. ಇರುವಾಗ್ಲೇ ನೀನ್ ಹೇಳ್ತೀನಿ ನಾವು ಜಿದ್ದೆ ಮಾಡ್ತೀನಿ. ಬೆಂಕಿ ಹಚ್ಚರು ಹೋಗ.
ಕಾಲೇಜ್ನಲ್ಲಿ ಯಾರ ತಂಟೆಗೂ ಹೋಗ್ಬಿಡಪ್ಪ. ಯಾರಾದ್ರೂ ನಿನ್ ತಂಟೆಗೆ ಬಂದ್ರು ನೀನ್ ಮಾತ್ರ ಅವ್ರಿಗೆ ತಿರುಗಿ ಬೀಳ್ಬಾರ್ದು. ನೀನಾಯ್ತು, ನಿನ್ ಓದಾಯ್ತು ಅಂತ ಕಾಲೇಜ್ ಮುಗಿದ ತಕ್ಷಣ ಸೀದಾ ಮನೆಗ್ ಬಂದ್ ಸೇರು. ಆಯ್ತಮ್ಮ. ಏನಾಯ್ತು, ನಾನ್ ಹಾಡಿದ್ ಹಾಡ್ತಾನೆ ಇರ್ತೀನಿ, ನೀನ್ ಕೇಳ್ಬೇಕಲ್ಲ. ಇದ್ ಯಾಕಮ್ಮ ಹೀಗಂತೀಯ? ನಾನ್ ಯಾವತ್ ನಿನ್ ಮಾತ್ ಮೀರಿದೀನಿ? ಹಾಗಾದ್ರೆ ನನ್ ಮಾತಿನಂತೆ ನಡ್ಕೋತೀಯಲ್ಲ? ಖಂಡಿತಮ್ಮ, ನಾನ್ ಯಾವತ್ತು ಅಡ್ಡದಾರಿಗೆ ಹೋಗಲ್ಲ. ನಾನ್ ಎಲ್ರಿಗಿಂತ ಚೆನ್ನಾಗಿ ಓದ್ಬೇಕು, ಇಡೀ ಕಾಲೇಜಿಗೆ ಫಸ್ಟ್ ಬರ್ಬೇಕು. ನಾನೊಬ್ಬ ದೊಡ್ಡ ಪ್ರೊಫೆಸರ್ ಆಗಿ ವಿದ್ಯೆಯಿಂದ ವಂಚಿತರಾಗಿರೋ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಟು ಅವಿದ್ಯಾವಂತರ ಸಂಖ್ಯೆಯನ್ನ ನಿರ್ಮೂಲ ಮಾಡ್ಬೇಕು. ಅದೇಮ್ಮ ನನ್ನ ಆದರ್ಶ. ಬೆಂಕಿ ಬಿತ್ತು ನಿಮ್ಮ ಆದರ್ಶಕ್ಕೆ. ನೋಡ್ರು, ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಿರೋದು ನೀವು ಓದಿ ದೊಡ್ಡವರಾಗೋದಕ್ಕಲ್ಲ, ಇಡೀ ಕಾಲೇಜ್ನಲ್ಲಿ ಕಿಂಗಳಾಗಿರ್ಬೇಕು, ನಿಮ್ಮನ್ನ ನೋಡಿದವರೆಲ್ಲ ಗಡಗಡ ಅಂತ ನಡುಗ್ತಿರ್ಬೇಕು ಅಂತ. ಆಗ್ಲೇ ನೀವು ಕಾಲೇಜ್ ಮೆಟ್ಲು ಹತ್ತಿದ್ದಕ್ಕೆ ಸಾರ್ಥಕ. ನಾವು ನಿಮ್ಮ ಮಕ್ಕಳು ಡ್ಯಾಡಿ, ಇಂಥ ವಿಷಯದಲ್ಲಿ ನಿಮಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತೀವಿ. ಕಾಲೇಜ್ ಸ್ಟೂಡೆಂಟ್ಸ್ನೆಲ್ಲ ನಾವು ಹೇಗೆ ಎದುರಿಸಿಟ್ಕೊಂಡಿದ್ದೀವಿ ಅಂತ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಲಿ ನಿಮಗೇನೆ ಗೊತ್ತಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಕಾಲೇಜು ಚುನಾವಣೆಯ ಫಲಿತಾಂಶಗಳು ಇದೀಗ ತಾನೇ ಹೊರಬೀಳ್ತಾ ಇವೆ. ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧಿಸಿದ್ದ ಶ್ರೀ ಕುಲಕರ್ಣಿ ಅವರು ಪ್ರದೀಪ್ಗಿಂತ 584 ಅಧಿಕ ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಕುಲಕರ್ಣಿ ವೈಸ್ ಪ್ರೆಸಿಡೆಂಟ್ ಆಗ್ಬಿಟ್ಟ. ನನ್ ಮಕ್ಳು ದುಡ್ಡು ತಿಂದಿದ್ ನಮ್ಮ ಹತ್ರ ಓಟ್ ಹಾಕಿದ್ದ ಅವನ್ಗೆ. ಏನ್ ಗುರು, ನನ್ ಮಕ್ಳು ನಮಗೆ ಮೋಸ ಮಾಡ್ಬಿಟ್ರಲ್ಲ. ಪ್ರೆಸಿಡೆಂಟ್ ಸೀಟ್ ಸೋಲು ಅನ್ನೋದು ನಮ್ ಪರಂಪರೆಯಲ್ಲೇ ಇಲ್ಲ. ನಾನ್ ಸೋಲಲ್ಲ, ಸೋಲ್ ಕೂಡ್ದು. ಒಂದು ವೇಳೆ ಏನಾದ್ರೂ ಸೋತ್ರೆ ಇಲ್ಲಿ ಮಿನಿ ಕುರುಕ್ಷೇತ್ರನೇ ನಡೆಯುತ್ತೆ. ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಮೊದಲ ಸುತ್ತಿನ ಎಣಿಕೆ ಮುಗಿದಿದ್ದು, ಶಶಿಧರ್ ಅವರು ತಮ್ಮ ಪ್ರತಿಸ್ಪರ್ಧಿ ವಿನೋದ್ ಮೂರ್ತಿಗಿಂತಲೂ 117 ಮತಗಳಿಂದ ಮುಂದಿದ್ದಾರೆ. ಇದೀಗ ಮತಗಳ ಎಣಿಕೆ ಸಂಪೂರ್ಣಗೊಂಡಿದ್ದು, ಅಧ್ಯಕ್ಷ ಸ್ಥಾನದಲ್ಲಿ ತೀವ್ರ ಪೈಪೋಟಿ ಎದುರಿಸಿದ ವಿನೋದ್ ಮೂರ್ತಿ ತಮ್ಮ ಹತ್ತಿರದ ಪ್ರತಿಸ್ಪರ್ಧಿ ಶಶಿಧರ್ ಅವರನ್ನು 867 ಮತಗಳಿಂದ ಸೋಲಿಸಿದ್ದಾರೆ. ಹೋಗ್ತೀರಿ
ಬೆಳಿಗ್ಗೆ ಹೋಗುವಾಗ ಕಿಣಿಗೆ ಹೇಳ್ದಂಗೆ ಹೇಳ್ದೆ, ನನ್ ಮಾತು ಕೇಳಿದ್ಯಾ? ನಿಮ್ಮಪ್ಪನೂ ಹೀಗೆ ಮನೆ ಹೊಸಲು ದಾಟೋವರೆಗೂ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋರು. ಮನೆಯಿಂದ ಹೊರಗೆ ಹೋದ್ಮೇಲೆ ಅವ್ನು ಯಾರಿಂದಲೂ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನೋಡು, ನಾವು ಅನಾಥರ ಆಗಿದ್ದೀವಿ. ನನಗೆ ನನ್ನೋರು ಅಂತ ಇರೋದು ನೀನೊಬ್ಬನೇ ಕಣೋ. ಇಷ್ಟೆಲ್ಲ ಆದ್ರೂ ನನ್ನ ಜೀವನ ಬಿಗಿ ಹಿಡ್ಕೊಂಡಿದ್ದೀನಿ ಅಂದ್ರೆ ಅದು ನಿನ್ಗೋಸ್ಕರ ಕಣೋ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಖಂಡಿತ ನಾನು ಬದುಕಿರಲ್ಲಪ್ಪ. ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ. ನನಗ್ ತಾನೇ ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನೀನೇ ಹೀಗೆಲ್ಲ ಮಾತಾಡಿದ್ರೆ ಹಾಗಾದ್ರೆ ಯಾಕೋ ಇದನ್ನೆಲ್ಲ ಮಾಡ್ಕೊಂಡು ಬಂದೆ? ನಾನು ಏನಮ್ಮ ಮಾಡ್ಲಿ, ಯಾರ ಜೊತೆಲೂ ಜಗಳಾಡ್ಬಾರ್ದು ಅಂತ ನೀನ್ ತಾನೇ ಆರ್ಡರ್ ಮಾಡಿದ್ಯ. ಇಲ್ದೇ ಇದ್ರೆ ನನಗಿದಾಗ್ತಾ ಇರ್ಲಿಲ್ಲಮ್ಮ. ವಿನೋದ್. ಹೌದಮ್ಮ, ಕಾಲೇಜ್ ಎಲೆಕ್ಷನ್ ನಲ್ಲಿ ನಾನು ಗೆದ್ಬಿಟ್ಟೆ. ಸೋತು ನಿರಾಶರಾಗಿರೋ ನನ್ನ ಫ್ರೆಂಡ್ಸ್ ಕೊಟ್ಟ ಬಹುಮಾನಮ್ಮ ಇದು. ಈಗ ಹೇಳಮ್ಮ, ನಾನ್ ತಪ್ಪು ಮಾಡಿದಿನ? ನಿನ್ ಮಾತ್ ಮೀರಿದಿನ? ಇಲ್ಲಪ್ಪ, ಇಲ್ಲ ಇಲ್ಲ ನನ್ ಕಂದ. ಅಮ್ಮ, ಸಂಗೀತದ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ವಿವರಗಳನ್ನು ನೀಡಿದ್ದೇನೆ. ಇವತ್ತು ಮುಖ್ಯವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಸಂಗೀತ ಅನ್ನೋದು ಮಾನವನ ಆತ್ಮದ ಉತ್ಕರ್ಷೆಯ ಸಂಕೇತ. ಸಂಗೀತ ಅನ್ನೋದು ಮಾನವನ ಆತ್ಮದ ಉತ್ಕರ್ಷೆಯ ಸಂಕೇತ. ಯಾರದು ಯಾರು ಅಂತ ಗೊತ್ತಾದ್ರೆ ಕ್ಲಾಸಿಂದ ಹೊರಗಡೆ ಕಳಿಸ್ಬಿಡ್ತೀನಿ. ಇಡೀ ಸಂಗೀತವು ಸಪ್ತಸ್ವರಗಳ ಆಧಾರದ ಮೇಲೆ ನಿಂತಿದೆ. ಏನಿದು? ನೀವು ಯಾಕೆ ಈ ಕ್ಲಾಸಿಗೆ ಬಂದಿದ್ದೀರಿ? ರೇ, ಅದ್ ನಮ್ಮಿಷ್ಟ ರೀ. ನಾವ್ ಯಾವ ಕ್ಲಾಸ್ ರೂಮ್ ಬೇಕಾದ್ರೂ ಬರ್ತೀವಿ, ಯಾವ ಕ್ಲಾಸ್ ರೂಮ್ ಬೇಕಾದ್ರೂ ಹೋಗ್ತೀವಿ. ಬರ್ದಿರೋ ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಇನ್ ನಮ್ಗೆಷ್ಟೇ ಇರ್ಬೇಕು? ನಮ್ಮ ಅಣ್ಣನ ಮೇಲೆ ಕೈ ಮಾಡ್ತೀಯನೇ ಚಿತ್ರಪುಟಿ. ಹೆಣ್ಮಕ್ಳ ಹತ್ರ ತಾನೇ, ನಿಮ್ಮಕ್ಳ ಹತ್ರ ಅಲ್ವಲ್ಲ. ನಾಲ್ಗೆ ಬಿಗಿ ಹಿಡ್ ಮಾತಾಡು, ಇಲ್ದಿದ್ರೆ ನಿನ್ ಹಲ್ಲುಗಳೆಲ್ಲ ಉದುರಿಸ್ಬಿಟ್ಟೇನು. ಹೋಗರೇ, ನಿಮ್ ತಲೆ ಕೂಡ್ಲೆ ಉದುರ್ತಾ ಇದೆ, ಇನ್ ನೀವೇ ನಂದು ಉದುರಿಸೋದು. ಆಸ್ ಎ ಪ್ರೊಫೆಸರ್ ಒಬ್ಬ ಸ್ಟೂಡೆಂಟ್ ಮೇಲೆ ಕೈ ಮಾಡಿದೀರ. ಡೌನ್ 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 ಪ್ರೊಫೆಸರ್ ಸಂತೋಷ್ 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 ಡೌನ್ ಡೌನ್ ನಮ್ಮ ಕರ್ನಾಟಕ ಸಂಗೀತಕ್ಕೆ ಸ ರಿ ಗ ಮ ಪ ದ ನಿ ಆಧಾರ.
ಹಾಗೆ ಪಾಶ್ಚಾತ್ಯ ಸಂಗೀತದಲ್ಲಿ ಯಾಕೆ ಸರ್ ಹಾಗೆ ನಿಂತ್ಬಿಡ್ರಿ? ಯಾರು ಹೋದ್ರೆ ಏನ್ ಸರ್? ನಿಮ್ ಸಂಗೀತ ಕೇಳಕ್ಕೆ ನಾನಿದ್ದೀನಿ ಸರ್, ಕಂಟಿನ್ಯೂ ಮಾಡಿ. ಆಗ್ತಿಲ್ಲ ವಿನೋದ್, ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೊರಟೋದ್ರು. ಇವ್ರನ್ನೆಲ್ಲ ನಾನು ಹ್ಯಾಕ್ ತಯಾರು ಮಾಡಬೇಕು ಅಂತಿದ್ದೆ ಗೊತ್ತಾ? ಆಗ್ತಿಲ್ಲ, ಒಂದೂ ಆಗ್ತಿಲ್ಲ. ಆಸೆ, ಬರೀ ಆಸೆ. ಸರ್ ನೀವು ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ, ನಿಮ್ಮ ಸ್ಟೂಡೆಂಟ್ಸ್ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಸರ್. ನೀವು ಕಲಿಸ್ಕೊಟ್ಟಿರೋ ಸಂಗೀತದಿಂದಲೇ ನಾನು ಅವ್ರನ್ನ ಒಳಗೆ ಬರೋ ಹಾಗೆ ಮಾಡ್ತೀನಿ ಸರ್, ಒಳಗೆ ಬರೋ ಹಾಗೆ ಮಾಡ್ತೀನಿ. ಹಾ, ಎಸ್ ಸರ್. ಕಾಲೇಜ್ನಲ್ಲಿ ಸಂಗೀತ ಕಲಿಸಿದ್ದಕ್ಕೂ ಸಾರ್ಥಕ ಆಯಿತು. ನೀನು ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್, ರಿಯಲಿ ಪ್ರೌಡ್ ಆಫ್ ಯು. ನೀವು ಹಾಗೆ ಮಾಡಬಾರ್ದಾಗಿತ್ತು, ಅದೇನೇ ಆಗಿದ್ರು ನನಗೆ ಕಂಪ್ಲೇಂಟ್ ಮಾಡಬಹುದಾಗಿತ್ತು. ಅದನ್ನು ಬಿಟ್ಟು ಒಬ್ಬ ಸ್ಟೂಡೆಂಟ್ನ ಕಾರಿಡಾರ್ನಲ್ಲೇ ಕೊರಳ ಪಟ್ಟಿ ಹಿಡಿದಿದ್ದು ತಪ್ಪು. ಸರ್, ನಮ್ಮ ಸ್ಟೂಡೆಂಟ್ಸ್ಗೆ ನಾವೇ ಸೆಕ್ಯೂರಿಟಿ ಕೊಡ್ತಾ ಇದ್ದೆ ಹ್ಯಾಕ್ ಸರ್. ಹೆಣ್ಮಕ್ಳ ಮೇಲೆ ಗೂಂಡಾಗಿರಿ ಮಾಡ್ತಿದ್ರು, ಕಣ್ಣಿಂದ ನೋಡ್ತಿದ್ರು ನಾನು ಹ್ಯಾಕ್ ಸರ್ ಸುಮ್ಮನೆ ಇರಲಿ. ಅಫ್ಕೋರ್ಸ್, ಅದನ್ನು ಕನಸೋದಕ್ಕೆ ನಿಮ್ಗೆ ಏನ್ರಿ ಅಧಿಕಾರ ಇದೆ? ಅವ್ರು ನನ್ನ ಹತ್ರ ಅಗೌರವಾಗಿ ನಡ್ಕೊಂಡ್ರು ಸರ್. ಅದು ನೀವು ಅವನ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ. ಹಾಗಾದ್ರೆ ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಾ ಸರ್? ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೀನಿ. ನೋಡಿ ಮಿಸ್ಟರ್ ಸಂತೋಷ್, ಸ್ಟೂಡೆಂಟ್ಸ್ನ ತಿದ್ದಿ ಬುದ್ಧಿ ಹೇಳಬೇಕಾಗಿರೋ ನೀವೇ. ಅವ್ರ ಮೇಲೆ ಫೈಟಿಂಗ್ ನಿಂತರೆ ಹೇಗೆ ಸರ್? ಹಾಗಾದ್ರೆ ಅವ್ರ ದೌರ್ಜನ್ಯಕ್ಕೆ ಕಾಲೇಜ್ ಪ್ರೊಫೆಸರ್ಗಳಾದ ನಾವು ಬಲಿಯಾಗಬೇಕಾ ಸರ್? ತಪ್ಪಲ್ಲ. ನೋಡಿ ಮಿಸ್ಟರ್ ಸಂತೋಷ್, ನಿಮ್ಗೆ ಇನ್ನೂ ಬದುಕೋ ದಾರಿ ಗೊತ್ತಿಲ್ಲ. ಆ ಸ್ಟೂಡೆಂಟ್ಸ್ನ ಎದುರಾಕೊಂಡ್ರೆ ಏನು? ಶಟ್ ಅಪ್, ಡೂ ವಾಟ್ ಐ ಸೇ. ಇನ್ ಮುಂದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್. ಇದೇ ನಮ್ಮನೆ? ಹೌದಾ? ಅಮ್ಮ. ಬಂದೆ. ನಮಸ್ಕಾರ. ನಮಸ್ಕಾರ. ಏನ್ ಸರ್, ನನ್ ಮಗ ಏನಾದ್ರೂ ತಪ್ಪು ಮಾಡಿದಾನ? ಅವನ್ಗೆ ಎಷ್ಟು ಸಾರಿ ಹೇಳಿದೀನಿ ಯಾರ ತಂಟೆಗೂ ಹೋಗ್ಬೇಡ ಅಂತ. ಕೇಳ್ತಾನ ಅವನು? ನನ್ನ ಹೊಟ್ಟೆ ಉರಿಸ್ಬೇಕು ಅಂತಾನೆ ಹುಟ್ಟಿದಾನೆ ಅವನು. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಅವನ್ಗೆ ಅಷ್ಟೊಂದು ತಿಳ್ವಳಿಕೆ ಇಲ್ಲ. ಅವನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಮನ್ಸ್ಗೆ ಹಚ್ಕೊಳ್ದೆ ಅವನ್ನ ಕ್ಷಮಿಸ್ಬಿಡಿ. ಏನೋ ಹಾಗ್ ನಿಂತ್ಬಿಟ್ಟೆ, ತಪ್ಪಾಯ್ತು ಅಂತ ಕೇಳ್ಕೊ. ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೆ ನೀನೆಲ್ಲಿ ಕೇಳ್ಕೊತೀಯ. ನೋಡಿ, ಅವನ ಪರವಾಗಿ ನಾನೇ ಕೇಳ್ಕೊತೀನಿ. ಅಮ್ಮ, ನಿಮ್ ಮಗ ಏನೂ ತಪ್ಪು ಮಾಡಲಿಲ್ಲ. ನಮ್ಮ ಕಾಲೇಜಲ್ಲಿ ಒಬ್ಬನೇ ಒಳ್ಳೆ ಸ್ಟೂಡೆಂಟು. ನಮ್ಮಂತ ಲೆಕ್ಚರರ್ಸು ಸ್ವಲ್ಪ ಇಂಟ್ರೆಸ್ಟಿಂದ ಪಾಠ ಮಾಡ್ತೀವಿ ಅಂದರೆ ಇವನೇ ಕಾರಣ. ಇವನ ಹಾಗೆ ಎಲ್ಲ ಸ್ಟೂಡೆಂಟ್ಸು ಭಯ ಭಕ್ತಿ ಶ್ರದ್ಧೆಯಿಂದ ಬಂದರೆ ನಾವಿನ್ನೂ ಉತ್ಸಾಹದಿಂದ ಕೆಲಸ ಮಾಡ್ಬೋದು. ಬಟ್ ಇಟ್ಸ್ ಇಂಪಾಸಿಬಲ್, ಆಗ್ತಾನೇ ಇಲ್ಲ.
ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆಗ್ಲೇ ಇಲ್ಲ. ಹಾ, ನಾನು ಬಂದ ಉದ್ದೇಶ ಇಂಥ ಮಗನ ಹೆತ್ತ ತಾಯಿ ಹೇಗಿರ್ಬೋದು ನೋಡ ಅನ್ನಿಸ್ತು, ಅದಕ್ಕೆ ಬಂದೆ. ನೋಡಿದೆ, ತುಂಬ ಸಂತೋಷ ಅಮ್ಮ, ನಾನು ಇನ್ನು ಬರ್ತೀನಿ. ಹಾಗೆ ಹೋಗ್ತಿದ್ದೀರಾ? ಒಂದು ಲೋಟ ಕಾಫಿನಾದ್ರೂ ಕುಡ್ಕೊಂಡು ಹೋಗಿ. ಇಲ್ಲಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇನ್ನೊಂದು ಸಾರಿ ಬರ್ತೀನಿ. ನಮಸ್ಕಾರ ಅಮ್ಮ, ಬರ್ತೀನಿ. ವಿನೋದ್ ಹೋಗ್ಬಿಟ್ಟು ಬನ್ನಿ ಸರ್. ವಿನೋದ್, ನನಗಿವತ್ತು ಎಷ್ಟು ಸಂತೋಷವಾಗ್ತಿದೆ ಗೊತ್ತೇನೋ. ನೀನ್ ಇಂತ ಒಳ್ಳೆ ಹೆಸರು ತಗೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಅಮ್ಮ, ನೀನ್ ತಾನೇ ಹೇಳಿದೆ ಅಪ್ಪನ ನೆರಳಲ್ಲಿ ಬೆಳೆದ್ರೆ ತಪ್ಪಾಗಿ ಬೆಳಿತಾರೆ, ಅಮ್ಮನ ನೆರಳಲ್ಲಿ ಬೆಳೆದ್ರೆ ತಂಪಾಗಿ ಬೆಳಿತಾರೆ ಅಂತ. ಅದ್ ಸುಳ್ಳಾಗತ್ತೇನಮ್ಮ? ಇಲ್ಲಪ್ಪ, ಏನಿಲ್ಲ. ಹೋಗ್ರಿ ನೀವು, ಯಾವಾಗ ಕೇಳಿದ್ರು ಇಲ್ಲ ಇಲ್ಲ ಅಂತಿರ್ತೀರ. ಅಲ್ಲ ರೀ, ನಮ್ಗಿದ್ ಚೊಚ್ಚಲು, ನಮ್ ಹುಟ್ಟೋ ಮಗು ಬಗ್ಗೆ ನಮ್ಮಮ್ಮ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ಗೊತ್ತಾ? ಇನ್ನೊಂದೆರಡು ತಿಂಗಳು ಹೋಗ್ಬಿಟ್ರೆ ನಾನು ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ ರೀ. ಅದಕ್ಕೆ ಒಂದೆರಡು ವಾರ ರಜೆ ಹಾಕ್ಬಿಟ್ರೆ ಹಾಯ ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಬರ್ಬೋದಲ್ಲ ಅಂತ. ಅಲ್ವೇ, ನಮ್ಮ ಕರ್ನಾಟಕದಲ್ಲಿ ಇಲ್ದಿರೋ ಸೌಂದರ್ಯ ಆ ಕಾಶ್ಮೀರದಲ್ಲ ಇದೆ. ನಿನ್ನ ಕಣ್ಣು ಮುಂದಿರೋದ್ ನೋಡಿದ್ಬಿಟ್ಟು ಕಾಸು ಖರ್ಚು ಮಾಡ್ಕೊಂಡು ಅಷ್ಟು ದೂರನ ಹೋಗ್ಬೇಕು. ಬಸರಿ ಬೈಕಿ ಪೂರೈಸದೆ ಹೋದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ಏನಾಗುತ್ತೆ? ಯಾರೇ ಇವ್ರ ರೌಡಿಗಳು, ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ನಾಳೆಯಿಂದ ನನ್ನ ಕಾಲೇಜ್ ಹೋಗಬೇಕೋ ಬೇಡವಾ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ ಕಣೆ. ಇಂಥ ಸ್ಟೂಡೆಂಟ್ಸ್ಗೆ ನೀವು ಸಂಗೀತ ಹೇಳ್ಕೊಡ್ಬೇಕಾ? ನಿಮಗ್ ಬುದ್ಧಿ ಇದೆಯೇನ್ರಿ? ಮೊದ್ಲು ಈ ಜಾಗ ಖಾಲಿ ಮಾಡಿ ಬೇರೆ ಯಾವ್ದಾದ್ರು ಕಾಲೇಜಿಗೆ ಸೇರ್ಕೊಂಡ್ರಾಯ್ತು. ಅಯ್ಯೋ ಪೆದ್ದಿ, ನಿನ್ಗೆ ಅರ್ಥ ಆಗಲ್ಲ ಕಣೆ. ನಾನು ಇಂಥವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಇಂಥ ವರ್ಡ್ ಸ್ಟೂಡೆಂಟ್ಸ್ನ ಕರ್ನಾಟಕ ಸಂಗೀತದಲ್ಲಿ ಅದ್ದಿ ಅವ್ರನ್ನ ಸರಿದಾರಿಗೆ ತರಬೇಕು. ಆಗ್ಲೇ ನಾನು ಪ್ರೊಫೆಸರ್ ಆಗಿದ್ದಕ್ಕೂ ಸಾರ್ಥಕ. ಹೌದೌದು, ನನ್ನ ಕಟ್ಕೊಂಡಿಂದ ಇದೇ ಮಾತನ್ನೇ ಹೇಳ್ತಾ ಇದ್ರಿ. ನಿಮ್ ಸಂಗೀತದಿಂದ ಯಾವನೇ ಆದ್ರೂ ಒಬ್ಬನೇ ಒಬ್ಬ ಸ್ಟೂಡೆಂಟ್ನಾದ್ರೂ ತಯಾರು ಮಾಡಿದಿರೇನ್ರಿ? ಉಜ್ಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಇದೇನಮ್ಮ ಸರ್ಪ್ರೈಸ್ ಆಗಿ ಹೊಸ ಬಟ್ಟೆ ಕೊಡ್ತಾ ಇದೀಯಾ? ಇವತ್ತು ನಿನ್ ಬರ್ತೀವಿ ಅಲ್ವೇನೋ? ಮರ್ತೇ ಬಿಟ್ಟಿದೆಮ್ಮ. ಇದೇನಮ್ಮ ನಾನ್ ಬರ್ತಡೇ ಅಂತ ಹೊಸ ಬಟ್ಟೆ ತಂದ್ಕೊಟ್ಟೆ, ಹಾಕೊಂಡ್ರೆ ಅಳ್ತಾ ಇದೆಯಲ್ಲಮ್ಮ, ಯಾಕಮ್ಮ? ಇಲ್ಲ ಕಂದ, ಇವತ್ತು ನಿನ್ ಬರ್ತಡೇ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ ನಿಮ್ಮಪ್ಪನ್ನ ನಿಮ್ಮಣ್ಣನ್ನ ಕಳ್ಕೊಂಡ ಸಂತ ಇನ್ನೊಂದ್ ಕಡೆ. ಈ ಬರ್ತಡೇ ದಿನಾನೇ ನಮ್ಮ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿ ಎದ್ದದ್ದು. ನಿನ್ನ ಮುಖ ನೋಡ್ಕೊಂಡು ವರ್ಷದ 364 ದಿನಾನು ಅದನ್ನ ಮರೆಯೋಕೆ ಪ್ರಯತ್ನ ಪಟ್ಟೆ. ಈ ಒಂದು ದಿನ ಮಾತ್ರ ಅದನ್ನ ಮರೆಯೋಕ್ ನನ್ನಿಂದ ಆಗ್ತಿಲ್ಲ ಅಪ್ಪ, ಆಗ್ತಾ ಇಲ್ಲ. ಇವತ್ತು ನಿನ್ ಕಣ್ಣಲ್ಲಿ ನೀರ್ ಹಾಕ್ಬಾರ್ದಪ್ಪ, ನಗ್ನಗ್ತಾ ಇರ್ಬೇಕು. ನೀನ್ ಅಳ್ತಾ ಇದ್ರೆ ನಾನ್ ಹೇಗಮ್ಮ ನಗ್ತಾ ಇರೋದು? ಇಲ್ಲಪ್ಪ ನೋಡು, ನಾನು ನಗ್ನಗ್ತಾನೆ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರು ಅರ್ಚನೆ ಮಾಡಿಸೋಣ. ನಿನ್ನ ಬಾಳಲ್ಲಿ ಇದೇ ತರ ಸದಾ ಸಿಹಿ ತುಂಬಿಕೊಂಡಿರ್ಲಪ್ಪ. ಕಾಲೇಜ್ನಲ್ಲಿ ನಿನ್ನ ಫ್ರೆಂಡ್ಸ್ಗೆಲ್ಲ ಇದನ್ನ ಹಂಚಿ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡು. ಸರಿಯಮ್ಮ. ಸಾರ್ ಸಾರ್ ಸಾರ್, ಇವತ್ತು ನನ್ನ ಬರ್ತ್ಡೇ ಸರ್, ತಗೊಂಡು ಆಶೀರ್ವಾದ ಮಾಡಿ ಸರ್. ದೇವರು ನಿಮಗೆ ದೀರ್ಘಾಯಸ್ಕೊಡಿ. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಜ್ಯೋತಿ ಜ್ಯೋತಿ, ಇವತ್ತು ನನ್ನ ಬರ್ತ್ಡೇ, ತಗೊಳ್ಳಿ ಸ್ವೀಟು. ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನೀವೇನು ಮಾತಾಡಲ್ವಾ? ಬಾಯ್ ತೆಗಿರಿ, ಅಟ್ಲೀಸ್ಟ್ ಆ ಅನ್ನಿ. ನಾರಾಯಣ ನಾರಾಯಣ ನಾರಾಯಣ. ಇಲ್ಲ ನಾನು ಬರ್ತೇನೆ. ಅಯ್ಯೋ, ನಿನ್ನೆನೆ ಹೇಳಿದ್ರೆ ಒಳ್ಳೆ ಗುಲಾಬಿ ಹೂನ ಒಂದು ಹಾರ ಮಾಡಿಸಿ ನಿನ್ ಕುಕ್ಕಿಗೆ ಹಾಕ್ತಿದ್ನಲ್ಲೋ. ಈಗೇನಾಯ್ತು? ಈಗ ಒಂದು ಹಾರ ಹಾಕೋ. ಏನು ಏನು ಏನು, ಇವತ್ ನನ್ ಬರ್ತಡೇ, ಸ್ವೀಟ್ ತಗೋ. ಯಾಕೋ ಹಾಗೆ ನೋಡ್ತಾ ಇದೀಯಾ? ಸ್ವೀಟ್ ತಗೊಳೋ.
ನಂದು ಇವತ್ತೇ ಬರ್ತ್ಡೇ. ಹೌದಾ? ತುಂಬಾ ಸಂತೋಷ. ಹಾಗಾದ್ರೆ ನೀನು ಸ್ವೀಟ್ ತಗೊಳ್ಳೇಬೇಕು. ಖಂಡಿತ ತಗೋ. ನಾನ್ ತಗೊಳ್ಳ. ತಗೋತೀಯೋ ಇಲ್ವಾ? ನನಗ್ ಬೇಡ. ಬೇಡ ಅಂದ್ರೆ ಬಿಡೋರಿಯ. Sir!
ಶಶಿ ಪ್ರದೀಪ್ ಎಲ್ಲ ಸೇರ್ಬಿಟ್ಟು ವಿನೋದನ ಸ್ವಿಮ್ ಪೂಲ್ ತಳ್ಬಿಟ್ಟಿದ್ದಾರೆ ಸರ್. ಬೀಜಕ್ ಬರ್ದೆ ಮಾತಾಡ್ತಾ ಇದ್ದಾರೆ ಸರ್. ವಿನೋದ್ ಬರ್ತಡೇ ಸೆಲೆಬ್ರೇಟ್ ಮಾಡಕ್ ಬಂದ್ರ ಅವನಾಗ್ಲೇ ಸ್ವೀಟ್ಸ್ ತಗೊಂಡು ಕಾಲೇಜ್ ಹೋಗ್ಬಿಟ್ಟ. ನನ್ನ ಫ್ರೆಂಡ್ಸ್ ಹೃದಯ ಹಾಲಿನ ಹಾಗೆ ಬೆಳ್ಳಗಿದೆ, ಅವ್ರಿಗೆಲ್ಲ ಹಾಲ್ ಕೊವನೆ ಕೊಡ್ಬೇಕು ಅಂತ ಅದನ್ನೇ ತಗೊಂಡು ಹೋದ. ಯಾಕೆ ನಾನ್ ಮಾತಾಡ್ತಾನೆ ಇದ್ದೀನಿ, ನೀವೆಲ್ಲ ಸುಮ್ಮನೆ ಇದ್ದೀರಲ್ಲ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು ನನ್ನ ಮಗನ್ಗೆ? ನೀವೆಲ್ಲ ಏನೋ ಮುಚ್ಚಿಡ್ತಾ ಇದ್ದೀರಾ, ಹೇಳಿ ಏನಾಯ್ತು ನನ್ನ ಮಗನ್ಗೆ? ಮೃತ್ಯುಂಜಯನ ಮಕ್ಕಳು ತಾವು ಮಜಾ ತಗೊಳ್ಳೋದಕ್ಕೋಸ್ಕರ ಇವನಿಗೆ ಮತ್ತು ಬರೋ ಔಷಧಿ ಕೊಟ್ಟು ನೀರಿಗೆ ತಳ್ಳಿ ಸಾಯಿಸ್ಬಿಟ್ರಮ್ಮ. ಬಿಡೋದಿಲ್ಲ, ನಾನು ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಸಾಧ್ಯನೇ ಇಲ್ಲ, ಮಾಡದೆ ಇರೋ ತಪ್ಪನ್ನ ಒಪ್ಪು ಅಂತಂದ್ರೆ ಯಾರಿಗೆ ಒಪ್ಕೋತಾರೆ? ಇನ್ಸ್ಪೆಕ್ಟರ್, ಇವ್ರು ಹೇಳ್ತಾ ಇರೋ ಸುಳ್ಳು ಯಾವುದು? ಯಾವುದೋ ಸುಳ್ಳು, ರೌಡಿಗಳನ್ನ ಗುಂಪು ಕಟ್ಕೊಂಡು ಕಾಲೇಜ್ನಲ್ಲಿ ಗೂಂಡಾಗಿರಿ ಮಾಡ್ತಿರೋದು ಸುಳ್ಳ, ಮುಗ್ಧ ಹುಡುಗನಿಗೆ ಮತ್ತು ಬರೋ ಔಷಧಿ ಕೊಟ್ಟು ಈಜು ಬರೆದಿರೋನ ನೀರಿಗೆ ತಳ್ಳಿ ಕೊಲೆ ಮಾಡಿದ ಸುಳ್ಳ, ಇಷ್ಟೆಲ್ಲ ಮಾಡಿದ್ರು ನಾನೇನು ಮಾಡಲಿಲ್ಲ ಅಂತ ಎದೆ ತಡ್ಕೊಂಡು ಹೇಳ್ತಾರ ಸುಳ್ಳ? ಇನ್ಸ್ಪೆಕ್ಟ್ರೇ, ನಾನು ಹೇಳ್ತಿರೋದಲ್ಲ ಸತ್ಯ, ವಿನೋದನ್ನ ಕೊಲೆ ಮಾಡಿದ್ದು ಇವನ ಗುಂಪೆ. ಅರೆಸ್ಟ್ ಹಿಮ್, ಪ್ಲೀಸ್ ಅರೆಸ್ಟ್ ಹಿಮ್. ಕಂಟ್ರೋಲ್ ಯುವರ್ ಸೆಲ್ಫ್ ಸರ್. ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ದೀರಾ? ನೀವು ಹೇಳ್ತಾ ಇರೋದು ಸತ್ಯ ಅನ್ನೋದಾದ್ರೆ ಕಣ್ಣಿಂದ ನೋಡಿದಂತ ಸಾಕ್ಷಿ ಯಾರಾದ್ರೂ ಇದ್ದಾರಾ? ಯಾಕಿಲ್ಲ ಸರ್, ಇಡೀ ಕಾಲೇಜೇ ನೋಡಿದೆ, ಯಾರನ್ನ ಬೇಕಾದ್ರೂ ಕೇಳಿ ಹೇಳ್ತಾರೆ. ಹಾಗಾದ್ರೆ ಯಾರಾದ್ರೂ ಒಬ್ಬರ ಹತ್ರ ಸಾಕ್ಷಿ ಹೇಳಿಸಿ, ಈ ನನ್ನ ಮಗನ್ನ ಕೈ ಕಾಲು ಮುರಿದು ಲಾಕಪ್ ಹೇಳ್ಕೊಂಡು ಹೋಗ್ತೀನಿ. ಹೇಳಿಸ್ತೀನಿ ಕುಲಕರ್ಣಿ, ವಿನೋದ್ ಕೊಲೆ ಮಾಡಿದ್ದೀವ್ರೆ ತಾನೆ. ಯಾಕೋ ವಿನೋದ್ ನೀರಲ್ಲಿ ಮುಳು ಸತ್ತಿದ್ದೀನಿ ನೋಡಿಲ್ವೇನೋ? ನಾರಾಯಣ, ನಾರಾಯಣ, ಇವರೆಲ್ಲ ಸೇರಿ ವಿನೋದ್ನ ಹೇಗೆ ಬಲಿ ತಗೊಂಡ್ರು ಅಂತ ಹೇಳು ನೋಡು. ಇವತ್ತು ನಾವು ಸುಮ್ಮನೆ ಇದ್ಬಿಟ್ರೆ ನಾವು ಯಾವತ್ತೂ ಇವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೇಳು, ಮಾತಾಡೋ. ಕುಲಮೂರ್ತಿ ಪ್ಲೀಸ್, ನೀನಾದ್ರೂ ಹೇಳಯ್ಯ, ವಿರೋಧ ಕೊಲೆ ಮಾಡಿದ್ದೀವ್ರೆ ಅಂತ ಹೇಳಯ್ಯ, ಹೇಳಯ್ಯ. ಜ್ಯೋತಿ,
ವಿನೋದ್ ನಿನಗೆ ಕ್ಲಾಸ್ಮೇಟ್, ಅವನ್ನ ಅವನ್ನ ಇವರೇ ಸಾಯಿಸಿದ್ದು ಅಂತ ಹೇಳಮ್ಮ ಹೇಳಮ್ಮ. ಪ್ರೀತಿ, ನೀನಂತ ಹೇಳಿದ್ರಕ್ಕೆ ಸಾಧ್ಯನೇ ಇಲ್ಲ. ವಿನೋದ್ ಹೀಗೆ ಆಗ್ತಾ ಇದೆ ಅಂತ ನೀನೇ ನನ್ನ ಹತ್ರ ಬಂದು ಹೇಳಿದ್ದು. ಹೇಳಮ್ಮ, ಮಾತಾಡಮ್ಮ. ಪ್ಲೀಸ್ ಓಪನ್ ಯುವರ್ ಮೌತ್, ಪ್ಲೀಸ್ ಸ್ಟಾಪ್ ಇಟ್. ಏನ್ರಿ, ಹುಡುಗರನ್ನ ಬೆದರಿಸಿ ಗದರಿಸಿ ಬಾಯಿ ಬಿಡಿಸ್ತಾ ಇದ್ದೀರಾ? ನೋ, ಐ ಡೋಂಟ್ ಸ್ಟಾಪ್ ಇಟ್ ಟುಡೇ. ಇವತ್ತು ಹೇಗಾದ್ರೂ ಅಲ್ಲಿ ಬಾಯಿ ಬಿಟ್ಟೇ ಬಿಡ್ತೀನಿ ನಾನು. ಶಟ್ ಅಪ್. ಪೊಲೀಸ್ನವ್ರನ್ನ ಎದುರು ಹಾಕೊಂಡ್ರೆ ಏನ್ ಪರಿಣಾಮ ಆಗುತ್ತೆ ಗೊತ್ತೇನು? ಏನಾಗುತ್ತೆ? ಏನ್ರಿ ಆಗುತ್ತೆ? ಇಂತಹ ಕೋರ್ಟ್ ಕೇಸ್ಗಳಿಗೆ ನಮ್ ಎನರ್ಜಿ ಟೈಮ್ ನಾವು ವೇಸ್ಟ್ ಮಾಡಬೇಡಿ. ನಾನು ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಅನ್ಕೊಂಡಿದ್ರೆ ಇನ್ಸ್ಪೆಕ್ಟರ್, ಒಬ್ಬ ಗಣ್ಯ ವ್ಯಕ್ತಿ ಮಗನ ದನ್ನನ್ನ ಇಷ್ಟು ಜನ ಸ್ಟೂಡೆಂಟ್ಸ್ ಮುಂದೆ ಅವಮಾನ ಮಾಡಿದರೆ ಈ ಪ್ರೊಫೆಸರ್ ಅವ್ರು ಈಗಲೇ ಇಲ್ಲೇ ನನ್ ಕ್ಷಮಾಪಣೆ ಕೇಳಬೇಕು. ನಿನ್ನ ಯಾಕಂದ್ರೆ ಕ್ಷಮಾಪಣೆ ಕೇಳಿ? ನಿನ್ನ ದೌರ್ಜನ್ಯ, ನಿನ್ನ ಅಪ್ಪನ ದುಡ್ಡು, ಇಷ್ಟು ಜನಗಳ ಬಾಯಿ ಮುಚ್ಚಿರ್ಬೋದು, ಆದ್ರೆ ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ. ಆವತ್ತು ನೀನ್ ಗುಲಾಮ ಆಗ್ತೀಯ. ನಿನ್ನ ಕ್ಷಮೆ ಕೇಳ್ಬೇಕ ನಾನು? ನೀವು ನನ್ನಲ್ಲಿ ಕ್ಷಮಾಪಣೆ ಕೇಳದೆ ಇದ್ರೆ ಇದೇ ಸ್ಟೂಡೆಂಟ್ಸ್ ನ ಇಟ್ಕೊಂಡು ನಾನು ಸ್ಟ್ರೈಕ್ ಮಾಡ್ತೀನಿ. ಪ್ರೊಫೆಸರ್ ಆನಂದ್, ಪ್ರೊಫೆಸರ್ ಆನಂದ್, ಪ್ರೊಫೆಸರ್ ಆನಂದ್, ಪ್ರೊಫೆಸರ್ ಆನಂದ್, ಪ್ರೊಫೆಸರ್ ಆನಂದ್. ಐ ಆಮ್ ಸಾರಿ. ಸಾಕ್ಷಿ ಹೇಳ್ಬಿಟ್ಟಿದ್ರೆ ನಾಳೆ ನನ್ನ ಪರಿಸ್ಥಿತಿ ಏನ್ ಸರ್? ಐ'ಮ್ ವೆರಿ ಸಾರಿ ಸರ್, ಐ'ಮ್ ವೆರಿ ಸಾರಿ. ಅದಿರ್ಲಿ, ದಿಢೀರಂತ ರಾತ್ರೋ ರಾತ್ರಿ BTS ಟಿಕೆಟ್ ಬೆಲೆ ಏರ್ಸಿದ್ಯಾಕೆ? ಮಾನೆ ದಿವಸನೇ ಸ್ವಲ್ಪ ಕಡಿಮೆ ಮಾಡಿದ್ಯಾಕೆ? ಮೊದ್ಲೇ ಫಿಕ್ಸ್ ಮಾಡಿದ ರೇಟ್ನ ಅನೌನ್ಸ್ ಮಾಡಿದ್ರೆ ಜನಗಳು ಸ್ಟ್ರೈಕು ಗೀಕು ಅಂತ ದೊಂಬಿ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ ಅನೌನ್ಸ್ ಮಾಡಿದೆ. ಜನಗಳು ಸ್ಟ್ರೈಕ್ ಶುರು ಮಾಡಿದ ಮೇಲೆ ಒಂದು 25% ಪಾಪಿ. ಮೃತ್ಯು, ಈ ಮೃತ್ಯುಂಜಯನಿಗೆ ಮೃತ್ಯುನೇ ಇಲ್ಲ ಕಣೆ. ಚಂಡಾಲ, ಮಾಡಿದ ಪಾಪ ನಿನ್ ಮೈ ತುಂಬಿಕೊಂಡಿರುವಾಗ್ಲೇ ನಿನ್ ಮಗನ್ ಕೈಯಿಂದ ನನ್ ಮಗನ್ ಬಲಿ ತಗೊಂಡ್ಬಿಟ್ಟಿಯಲ್ಲೋ. ನಾನು ಸುಮ್ನೆ ಬಿಡೋದಿಲ್ಲ, ನಿನ್ನ ಕೊಂದಾಕ್ಬಿಡ್ತೀನಿ. ಯಾರಾದ್ರೂ ನನ್ ಮೈ ಮುಟ್ಟಿದ್ರೆ ಒಬ್ಬೊಬ್ಬರನ್ನು ಕೊಂದಾಕ್ಬಿಡ್ತೀನಿ. ರಾಕ್ಷಸ, ನಿನ್ ಪಾಪದ ಕೊಡ ತುಂಬ ಹೋಗಿದೆ ಕಣೋ. ಇನ್ನು ನಿನ್ ಬದುಕಿದ್ರೆ ಎಷ್ಟು ಸಂಸಾರಗಳು ಸರ್ವನಾಶ ಆಗೋಗುತ್ತೋ. ನನ್ನ ಎಂಜಲ್ ಮೂಳೆ ತಿನ್ನೋ ನಾಯಿ ಕೂಡ ನನ್ನ ಪರ್ಮಿಷನ್ ಇಲ್ದೆ ಈ ಮನೆ ಕಾಂಪೌಂಡ್ ದಾಟಲ್ಲ. ನೀನು ನನ್ನ ಮುಂದೆ ನಿಂತ್ಕೊಂಡು ನನಗೆ ಬೆದರಿಕೆ ಹಾಕ್ತೇನೆ, ಘಟಾನುಘಟಿ ನಿನ್ನ ಗಂಡ ಕೂಡ ನಾನು ಎದುರು ಹಾಕೊಂಡು ಬಟಕಿ ಅಂತ ಹೋದ. ಪಾಪ ನಿನ್ನ ಮಗನೂ ಮಣ್ಣಗೆ ಬಿದ್ದ. ನೀನೊಂದು ಹೆಣ್ಣು, ನೀನೇನೆ ಮಾಡ್ತೀಯ? ನೀನೇನು ಯಾರಿಂದ ನನ್ನ ಏನು ಮಾಡಕ್ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನಾನು ಪೂಜೆ ಮಾಡೋ ದೇವ್ರಿಗೆ ನಿಜವಾದ ಶಕ್ತಿ ಇದ್ರೆ ನಿನ್ನ ಅಟ್ಟಹಾಸನ ಮೆಟ್ಟ ಹಾಕೋಕೆ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ. ಶಕ್ತಿ ಇರದು
ತಿಳಿದರೆ ನೀನು ಸಾಕಯ್ಯ ವಿಜಯವುದು ಮಹಾಸಾಗರ ಅದಕ್ಕೆ ಕೊನೆಯೇ ಇಲ್ಲ ಓದಿ ನಿಲ್ಲುತ್ತ ಬದುಕುವುದು ವಿನಯ ವಿನಯದಿಂದ ಬದುಕಿಗೆ ಗೌರವ ಗೆಳೆಯ ಗೆಳೆಯ ಭಯಪಟ್ಟರೆ ನೀನು ಖಾಲಿ ದುನಿಯಾ ದುನಿಯಾ दुनिया तुमार गोली मुंदित हेज्जे इल्दिड बेड़ा ओदिदरे कॉलेज हीरो मुंदित हेज्जे इल्दिड बेड़ा ओदिदरे कॉलेज हीरो ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ ಎಲ್ಲಿ ಅಂತ ಯಾಕೆ ಹೇಳ್ತಾ ಇಲ್ಲ ಹೇಳಿ ಅಪ್ಪಾಜಿ ಹೇಳಿ ರಾಜು ನಾನು ಹುಡುಕ್ಬಾರ ಜಾಗನೆಲ್ಲ ಹುಡುಕ್ದೆ ನೋಡು ಆ ಕಾಲ ಬಂದಾಗ ನಾವೆಲ್ಲ ಒಂದಾಗ್ತೀವಿ ಅಲ್ಲಿವರೆಗೂ ಸಮಾಧಾನವಾಗಿರು ಯಾವಾಗ ಬರುತ್ತೆ ಆ ಕಾಲ ನಾನು ಕಾಲವಾದ್ಮೇಲ ರಾಜು ರಾಜು ಎಂತ ಮಾತಾಡ್ತಿದ್ಯ ನೀನು ಇದಕ್ಕೋಸ್ಕರ ನಾನು ನಿನ್ನ ಬೆಳೆಸಿದ್ದು ನೀನ್ ಮಾಡಬೇಕಾಗಿರೋ ಕೆಲಸ ಬಹಳಷ್ಟಿದೆ ನೀನ್ ತೀರ್ಸ್ಬೇಕಾಗಿರೋ ಬಾಕಿ ಬೇಕಾದಷ್ಟಿದೆ ಚಿಕ್ಕ ವಯಸ್ಸಲ್ಲಿ ನಿನ್ನ ಕಣ್ಣು ಮುಂದೆ ನಡೆದ ಘಟನೆನ ಒಂದು ಸಲ ಜ್ಞಾಪಕ ಮಾಡ್ಕೋ ನಿನ್ನ ತಾಯಿ ನೋಡ್ಬೇಕು ತಾನೆ ಹೌದು ನಿನ್ನ ತಮ್ಮ ನೋಡ್ಬೇಕು ತಾನೆ ಹೌದು ನಿಮ್ಮ ಅಪ್ಪನ ಬಂದರ ಮೇಲೆ ಸೇರಿ ತೀರ್ಸ್ಕೋಬೇಕು ತಾನೆ ಹೌದು ಅಪ್ಪಾಜಿ ಹೌದು ನಾನು ಅವನ ಮೇಲೆ ಸೇರಿ ತೀರ್ಸ್ಕೋಬೇಕು ನಾನು ಅವನ್ನ ಕೊಂದು ಹಾಕ್ಬೇಕು ಐ ವಾಂಟ್ ಟು ಕಿಲ್ ಹಿಮ್ ಅವನ್ ಎಲ್ಲಿದ್ದಾನೆ ಹೇಳಿ ಅಪ್ಪಾಜಿ ಅವನ್ ಎಲ್ಲಿದ್ದಾನೆ ಹೇಳಿ ಅಪ್ಪಾಜಿ ಹೇಳಿ ರಾಜು ರಾಜು ಕಂಟ್ರೋಲ್ ಪರ್ಸನ್ ಬಿಸಿ ರಕ್ತದ ಯುವಕ ಅದಕ್ಕೆ ಇಷ್ಟೊಂದು ಆವೇಶ ನಿಮ್ಮಪ್ಪ ದೊಡ್ಡ ಪೊಲೀಸ್ ಆಫೀಸರ್ ಅವರಿಂದಲೂ ಏನು ಆಗ್ಲಿಲ್ಲ ನನ್ನಿಂದನೂ ಏನು ಆಗ್ಲಿಲ್ಲ ನಿನ್ನಿಂದ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಿನ್ನಿಂದ ಸಾಧ್ಯ ಅಲ್ಲಿವರೆಗೂ ನಾನು ಹೇಳ್ದ ಕೇಳು ಅಪ್ಪಾಜಿ ಹೌದು ನೀನಲ್ಲಿದ್ರೆ ಎಲ್ಲಾ ವಿಚಾರಗಳು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಪ್ರೊಫೆಸರ್ ಆನಂದ್ ಅಂತ ಇರ್ತಾರೆ ಅವ್ರ ಹತ್ರ ನಿನ್ನ ವಿಚಾರದಲ್ಲಿ ಹೇಳಿದ್ದೇನೆ ಈ ಕೂಡಲೇ ಹೋಗಿ ಜಾಯ್ನ್ ಆಗು
ಪಾಪ. ವೆಲ್ಕಮ್ ಟು ಅವರ್ ಕಾಲೇಜ್. ನನ್ನ ಹೆಸರು ಆನಂದ್ ಅಂತ. ನಿಮ್ಮ ತಂದೆ ಎಲ್ಲ ಹೇಳಿದ್ದಾರೆ, ನಡಿ ಕ್ಲಾಸ್ ರೂಮ್ಗೆ. ಥ್ಯಾಂಕ್ ಯು ಸರ್. ಹಲೋ ಮಾಲಾಶ್ರೀ, ಹಲೋ ವಾಣಿಶ್ರೀ, ಹಲೋ ರಾಜಶ್ರೀ. Please sit down. ನೀವು ಯಾರು ನನ್ನ ಕ್ಲಾಸಿಗೆ ಬರಬಾರ್ದು ಅಂತ ಹೇಳಿರ್ಲಿಲ್ಲ, ಏನದು ಬೇಕಾ? ನೀವಿದನ್ನ ತಗೊಳ್ದೆ ಹೋದ್ರೆ ಖಂಡಿತ ನಾವಿಲ್ಲಿಂದ ಹೋಗಲ್ಲ ಪ್ರೊಫೆಸರ್. ಪ್ಲೀಸ್ ತಗೊಳ್ಳಿ ಪ್ರೊಫೆಸರ್, ತಗೊಳ್ಳಿ ತಗೊಳ್ಳಿ ಸರ್. ಇಲ್ಲಿ ಇಂಪಾಸಿಬಲ್, ಅವ್ರನ್ನೆಲ್ಲ ಡಿಬೋರ್ ಮಾಡಕ್ ಆಗೋದಿಲ್ಲ. ಅವರೆಲ್ಲ ದೊಡ್ಡ ಮನುಷ್ಯ ಮಕ್ಕಳು, ಗೊತ್ತಾ ನಿಮ್ಗೆ? ಹಾಗಂತ ಅವ್ರಿಷ್ಟಕ್ಕೆ ಮರೆಯೋದಾ ಸರ್? ನನ್ನಂಥವ್ರಿಗೆ ಡ್ರಗ್ಸ್ ಕೊಡಕ್ ಬಂದ್ಮೇಲೆ ಇನ್ನು ಬೇರೆಯವ್ರು ಪಾಡೇನು ಸರ್? ನಾನು ಈ ಕಾಲೇಜು ಕಾಲೇಜಿನಿಂದ ನೋಡ್ತಾ ಇದ್ದೀನಿ, ನಿಮ್ಮ ಹತ್ರ ಕಂಪ್ಲೇಂಟು ಮಾಡ್ತಾ ಇದ್ದೀನಿ. ಅವ್ರ ದೌರ್ಜನ್ಯ ಕಡಿಮೆ ಆಗಲಿಲ್ಲ, ನೀವು ಆ್ಯಕ್ಷನ್ನು ತಗೊಳ್ಳಿಲ್ಲ. ಯಾಕೆ ಸರ್? ನನಗೂ ನಿಮಗೂ ಹೆಂಡತಿ ಮನೆ ಮಕ್ಕಳು ಅಂತ ಇದೆಯಲ್ಲ, ಅದಕ್ಕೆ. ಮಿಸ್ಟರ್ ಆನಂದ್, ಅವರೆಲ್ಲ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ನನಗೆ ಮಾತ್ರ ಗೊತ್ತು. ಸುಮ್ಮನೆ ನೀವು ಯಾಕೆ ಅವ್ರನ್ನ ಎದುರು ಹಾಕ್ಕೊಂಡು ರಂಭ ಮಾಡ್ಕೊಳ್ತೀರಾ? ಪ್ರಾಣ ಭಯ ನನಗಿಲ್ಲ ಸರ್, ನಾನು ಯಾರಿಗೂ ಹೆದರಬೇಕಾಗಿಲ್ಲ, ನನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಮಿಸ್ಟರ್ ಆನಂದ್, ಮಂಡ ಧೈರ್ಯದಿಂದ ಬಂಡೆಗೆ ಬುರುಡೆ ಕೊಡಬೇಡಿ. ಐ ಡೋಂಟ್ ಕೇರ್ ಸರ್, ಕೆಲಸಕ್ಕೆ ಬರದೇ ಇರೋ ಚಿಲ್ಲರೆ ನನ್ನ ಮಕ್ಕಳಿಗೆ ಹೆದರ್ಕೊಂಡು ನನ್ನ ವೃತ್ತಿಗೆ ನಾನು ಮಸಿ ಬಳ್ಕೊಳ್ಳೋದಿಲ್ಲ. ನಾನು ನಿಮ್ಮ ಹಾಗೆ ಇದ್ದೆ. ಈಗ ನೋಡಿ, ಸ್ಟೂಡೆಂಟ್ಸ್ನ ಎದುರಾಕೊಂಡ್ರೆ ಗುಂಪು ಕಟ್ತಾರೆ, ಸ್ಟೈಕು ಗೀಕು ಅಂತ ಕಾಲೇಜ್ಗೆ ಕೆಟ್ಟ ಹೆಸರು ತರ್ತಾರೆ. ಅದರಿಂದ ಆಗುವ ಅನಾಹುತಗಳಿಗೆ ನೀವೇ ಕಾರಣರಾಗಬೇಕಾಗುತ್ತೆ. ಇಂಥ ಹುಡುಗರು ಬೆಳೆಯೋದಕ್ಕೆ ನಿಮ್ಮಂಥವ್ರೇ ಕಾರಣ ಸರ್. ಇವ್ರನ್ನ ಕಾಲೇಜ್ ಮೆಟ್ಟಲು ಹತ್ತಿಸ್ಬಾರ್ದು. ನೀವು ಹೆದರ್ಕೊಂಡು ನಮ್ಮನ್ನು ಹೆದರಿಸಿ ಇಂಥ ಕೆಟ್ಟ ಹುಡುಗರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಇವ್ರು ಬರ್ದೇ ಹೋದ್ರೆ ಕಾಲೇಜ್ ಉದ್ದಾರ ಆಗಲ್ವಾ? ಮಿಸ್ಟರ್ ಆನಂದ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಏನೇವೆ, ನಾನು ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇದ್ಯಾವುದನ್ನು ಬೆಳೆಯೋದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ಹೋಗಿ ಕ್ಲಾಸ್ ತಗೊಳ್ಳಿ. ಪ್ಲೀಸ್ ಹೋಗಿಯಪ್ಪ, ಪ್ಲೀಸ್. ಇವತ್ತು ನಾನು ಕ್ಲಾಸ್ ತಗೋತೀನಿ. ವಿಷಯ ಏನು ಅಂದ್ರೆ, ರೊಮ್ಯಾನ್ಸ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇ ಯು ಸೈಲೆಂಟ್ ಬೇಬಿ, ಗೆಟ್ ಅಪ್. ಹಾಯ್ ಸ್ವೀಟಿ, ಯು ಆರ್ ಸೋ ಬ್ಯೂಟಿಫುಲ್. ನಿನ್ನ ನೋಡ್ತಾ ಇದ್ರೆ ಏನೇನೋ ಮಾಡ್ಬೇಕು ಅನ್ಸುತ್ತೆ ಕಣೆ. ನಾನೊಬ್ಬ ಮುದ್ದಾದ ಹೀರೋ ಅನ್ಕೋ, ಜಸ್ಟ್ ಲೈಕ್ ಕಮಲ್ ಹಾಸನ್. ನೀನು ನನ್ನನ್ನ ರೊಮ್ಯಾನ್ಸ್ ಮಾಡ್ಬೇಕು. ಹೇಗ್ ಮಾಡ್ತೀಯಾನ್? ಬೇಡ, ಈಗ ಕಮಲ್ ಹಾಸನ್ ರೊಮ್ಯಾನ್ಸ್ ಮಾಡ್ತಾನೆ. ನನ್ನ ಆಸೆಯ ಹೂವೇ ಬೆಳದಿಂಗಳ
ಹಿಂದೆತ್ತಕ್ಕೆ ಅಳುವೆ ಏಕಾಂತದಿ ಭಯವೆ ನಿನ್ನಳವಿಗೆ ಸೋತೆನು ಬಂದೆನು ನಾ ಹೇಳೆ ಹೇಳೆ ನನ್ನ ಆಸೆಯ ಹೂವೆ ಬೆಳದಿಂಗಳ ಚೆಲುವೆ ಆ ಅಳು ಮುಂಜಿನ ಇಟ್ಕೊಂಡು ಏನೇ ಮಜಾ ತಗೋತಿಯಾ ಕಳ್ಸೆ ಆ ಕಡೆ ಅವಳನ್ನ ಏ ಜುಟ್ಟು ಬಾರೋ ಇಲ್ಲಿ ತಿಂಡಿ ತಿಂದೇನಾ ಇವತ್ತು ಒಪ್ಪತ್ತು ನಾನೇನು ತಿನ್ನೋ ಆಗಿಲ್ಲ ಹಾಗಾದ್ರೆ ಇವತ್ತು ನಿನಗೆ ಮೊಟ್ಟೆ ತಿನ್ನಿಸ್ಲೇಬೇಕು ನಾನು ಬ್ರಾಹ್ಮಣ ಕಣಯ್ಯ ಅದಕ್ಕೆ ನಿನಗೆ ಮೊಟ್ಟೆ ತಿನ್ನಿಸೋದು ಇವತ್ತು ಬೇಡ ಕಣೋ ಬ್ರಾಹ್ಮಣನ ಶಾಪ ಬಹಳ ಕೆಟ್ಟದು ನೀನು ಸುಮ್ಮನೆ ಬಿಡಕ್ಕಿಲ್ಲ ಹೋಗಲ್ಲ ಇಂಥ ಶಾಪ್ಗಳಿಂದಲೇ ನಮ್ಮಪ್ಪ ಇಷ್ಟು ಶ್ರೀಮಂತ ಆಗಿರೋದು ಬೇಡ ಕಣೋ ಬ್ಯಾಡೋ ಇವತ್ತು ಮೊಟ್ಟೆ ಫಲಹಾರ ಏಯ್ ನೀನೇನು ಕಾಲೇಜ್ ಹೀರೋ ಅನ್ಕೊಂಡಿದ್ದೇನಾ ಬಿಚ್ಚ ಶರ್ಟ್ನ ಪ್ಯಾಂಟನ್ನ ಬಿಚ್ಚ ಅದನ್ನು ಬಿಚ್ಚ ತಾಕತ್ತಿದ್ರೆ ನೀನೇ ಬಿಚ್ಚ Hey
ರಾಜ್ ರಾಜ್ ಇಲ್ಲ ಸರ್ ಕಂಟ್ರೋಲ್ ಯುವರ್ ಸೆಲ್ಫ್ ಇವತ್ತಿಗಿಟ್ ಸಾಕು ಹೌದು ರಾಜು ಕಂಟ್ರೋಲ್ ಯುವರ್ ಸೆಲ್ಫ್ ಹೋಗಿ ಸೋಪ್ ಹಚ್ಕೊಂಡು ಸ್ನಾನ ಮಾಡು ಶಬಾಶ್ ರಾಜು ಯಾಕೆ ಸರ್ ಆ ದುಷ್ಟನಿಗೆ ಬುದ್ಧಿ ಕಲಿಸಿದ್ದಕ್ಕೆ ರಾಜು ನಾನು ಈ ಕಾಲೇಜಿಗೆ ಬಂದಾಗ ಏನೇನೋ ಆಸೆ ಇಟ್ಕೊಂಡು ಬಂದೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ನು ಸಂಗೀತದಲ್ಲಿ ತೊಡಗಿಸ್ಬೇಕು ನಮ್ಮ ಕಾಲೇಜಿಗೆ ರಾಷ್ಟ್ರಮಟ್ಟದಲ್ಲಿ ಹೆಸರು ತರಬೇಕು ಅಂತ ಏನೇನೋ ಅನ್ಕೊಂಡೆ ಆದರೆ ಇಲ್ಲಿಗೆ ಬಂದಾಗ ಎಲ್ಲ ನನ್ನ ವಿರುದ್ಧವಾಗಿತ್ತು ಈ ದುಷ್ಟರ ಹಾವಳಿನ ತಡೆಗಟ್ಟಕ್ಕೆ ಯಾರಿಂದಲೂ ಸಾಧ್ಯವಾಗಿರಲಿಲ್ಲ ಇವತ್ತು ಆ ಕೆಲಸ ನೀನು ಮಾಡಿದ್ದೀಯ ನಿನ್ನಂಥವ್ರು ನಾಲ್ಕು ಜನ ಒಂದುಗೂಡಿದ್ರೆ ಇವ್ರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಿ ಪ್ರತಿಯೊಬ್ಬರೂ ಓದೋ ವಾತಾವರಣ ನಿರ್ಮಾಣ ಮಾಡಬಹುದು ಆದರೆ ಈ ಕಾಲೇಜಿನಲ್ಲಿ ಅಂತಹ ಗಂಡೆದೆ ಯಾರಿಗಿದೆ ನನಗಿದೆ ಸರ್ ನಿನಗ ನಾನು ಬರ್ತೀನಿ ಸರ್ ನಾನು ಬರ್ತೀನಿ ಸರ್ ಸರ್ ಈ ಮುಂಡೆ ಮಕ್ಕಳು ಸೊಕ್ಕು ಮುರಿಯಕ್ಕೆ ನಾವು ಯಾವತ್ತೋ ಸಿದ್ಧವಾಗಿದ್ವಿ ಆದ್ರೆ ನಮ್ಗೆ ಸರಿಯಾದ ಒಬ್ಬ ಕ್ಯಾಪ್ಟನ್ ಸಿಕ್ಕಿರ್ಲಿಲ್ಲ ಇವತ್ತಿಂದ ನೀನೇ ಗುರು ನಮ್ ಕ್ಯಾಪ್ಟನ್ ನೀನ್ ಏನ್ ಬೇಕಾದ್ರು ಮಾಡಗುರು ನಾವು ಸಪೋರ್ಟ್ ಮಾಡ್ತೀವಿ ಈ ಕಾಲೇಜ್ಗೆ ಇವತ್ತಿಂದ ನೀನೇ ಹೀರೋ ಯಾವನು ಬೇಕುಪ್ಪ ನನ್ನ ಮಗನ ಮಕ್ಕಾಮುತಿ ಎಲ್ಲ ಹೊಡೆದಾಕುವಾಗ ನೀವೇನ್ ಮಾಡ್ತಿದ್ರಿ ಪ್ಯಾಲೇಸ್ ಅಚಾಟ್ನಲ್ಲಿ ಸೈಟ್ ಬೇಕು ಮೈಸೂರು ರೋಡ್ ನಲ್ಲಿ ನಿಮ್ಗೆ ಲ್ಯಾಂಡ್ ಬೇಕು ಅಂತ ಕೇಳಕ್ ಗೊತ್ತಾಗುತ್ತೆ ಇದೆಲ್ಲ ಗೊತ್ತಾಗಲ್ವೇನ್ರಿ ಸಾರಿ ಸರ್ ಇನ್ಮೇಲೆ ಈ ರೀತಿಯೆಲ್ಲ ಆಗಲ್ಲ ಸರ್ ನೋಡಿ ಇನ್ ಮುಂದೆ ಈ ರೀತಿ ಏನಾದ್ರೂ ಆದ್ರೆ ಅದ್ರ ಕಥೆನೆ ಬೇರೆ ಮೈಂಡ್ ಇಟ್ ಅವನ ಹೆಸರೇನು ರಾಜು ಹೊಸದಾಗ ಬಂದಿದಾನ ಅವನಿಗೆ ನಮ್ಮ ಟೇಸ್ಟ್ ಏನು ಅಂತ ಗೊತ್ತಿಲ್ಲ ಲೈಟ್ ಆಗಿ ಟಚ್ ಮಾಡು ಮೃತ್ಯುಂಜಯ ಮಕ್ಕಳು ಗುಂಪ್ ಕಟ್ಕೊಂಡ್ ಬಂದ ನನ್ನ ಕಾರ್ನ ಸುಟ್ಟಾಕ್ಬಿಟ್ರು ಸರ್ ಅಷ್ಟೇ ತಾನೇ ಇನ್ಶೂರೆನ್ಸ್ ಇದ್ರೆ ಕ್ಲೈಮ್ ಮಾಡಿ ಬೇರೆ ಕಾರ್ ತಗೊಳ್ಳಿ ಅದಕ್ಕೆ ನಾನ್ ಯಾಕೆ ಸರ್ ನಿಮ್ ಹತ್ರ ಬರ್ಬೇಕು ನನಗ್ ಗೊತ್ತಿಲ್ವಾ ಗೊತ್ತಿದ್ಮೇಲೆ ಯಾಕೆ ಬಂದೆ ಇನ್ಸ್ಪೆಕ್ಟರ್ ನೀವ್ ಅವ್ರ ಮೇಲೆ ಆಕ್ಷನ್ ತಗೋತೀರಾ ಇಲ್ವೋ ಸಾಕ್ಷಿ ಇದೆಯಾ ಸಾಕ್ಷಿ ನಾನ್ ತರ್ಬೇಕಾದ್ರೆ ನೀವ್ ಯಾಕೆ ಸರ್ ಇದ್ರಿ ಸಡ ಎಲ್ಲಿ ಏನ್ ಮಾತಾಡ್ತಿದ್ಯಾ ಗೊತ್ತಿದ್ಯಾ ನಿಮ್ಗೆ ಗೊತ್ತು ಸರ್ ಕಾಸಗ ಕಾನೂನ ಮಾರ್ಕೊಂಡಿರೋ ಒಬ್ಬ ಕೆಟ್ಟ ಪೊಲೀಸ್ ಆಫೀಸರ್ ಹತ್ರ ಕಾಕಿ ಬಟ್ಟೆನ ಕಾದಿ ಬಟ್ಟೆಗೆ ಅಡ ಇಟ್ಟಿರೋ ಒಬ್ಬ ದೇಶ ದ್ರೋಹಿ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರನ್ನ ಹೇಳಿಸ್ ಮಾತಾಡ್ತೀಯ ಇನ್ನು ಒಂದು ಮಾತು ಮಾತಾಡಿದ್ರೆ ಒದ್ದು ಒಳಗಾಗ್ತೀನಿ ಯಾರಲ್ಲಿ ಎಸ್ ಸರ್ ನಿಮ್ನ ಹೇಳ್ಕೊಂಡು ಹೋಗಿ ಹೊರಗಾಕಿ ಸರ್ ಸರ್ ಹಣಕಸ್ಪಿ ನನ್ನ ಮಕ್ಕಳ ಏನಾದ್ರೂ ಕೆಲಸ ಹೇಳಿದ್ರೆ ಹೀಗೇನ್ರ ಮಾಡ್ಕೊಂಡು ಬರೋದು ಅವನ್ ಕೈಯೋ ಕಾಲ ಮುರಿದಿದ್ರೆ ಆಗ ನಿಮ್ಮನ್ನ ಅಪ್ಶೀಟ್ ಮಾಡ್ತಾ ಇದ್ದೆ ಹೋಗಿ ಜುಜುಬಿ ಅವನ್ ಕಾರ್ ಸುಟ್ಟಾಕ್ ಬಂದಿದ್ದೀರಲ್ಲ ನಿಮಗದ ಜುಜುಬಿ ಆಗಿರ್ಬೋದ್ರಿ ಅದ್ರ ಬೆಲೆ ಏನು ಅಂತ ನಮಗ್ ಗೊತ್ತು ಗವರ್ಮೆಂಟ್ ಬಂಗ್ಲೆಯಲ್ಲಿ ಇದ್ಕೊಂಡು ಕಂಡೋರ್ ದುಡ್ಡಿಂದ ಬೊಜ್ಜು ಬೆಳೆಸ್ಕೊಂಡಿರಿ ನಿಮ್ಮಂತ ಕೊಬ್ಬಿದವರಿಗೆ ಬಡವ್ರ ವಸ್ತುಗಳ ಬೆಲೆ ಹೇಗ್ರಿ ಗೊತ್ತಾಗತ್ತೆ ತುತ್ತು ಹಿಟ್ಟಿಗೂ ತುಂಡು ಬಟ್ಟೆಗೂ ಬಡವರು ಎಷ್ಟು ಒದ್ದಾಡ್ತಾರೆ ಅಂತ ಈ ನಿಮ್ಮ ಕೆಟ್ಟ ಪ್ರಪಂಚದ ಒಂದ್ಸರಿ ಹೊರಗೆ ಬಂದ್ ನೋಡಿ ಆಗ ಗೊತ್ತಾಗತ್ತೆ ಅವ್ರ ಸಂಕಟ ಏನು ಅಂತ ವಿದೌಟ್ ಮೈ ಪರ್ಮಿಷನ್ ನನ್ನ ಮನೆಯೊಳಗೆ ಬಂದಿದ್ದು ಮೊದಲನೇ ತಪ್ಪು ಇಷ್ಟೊಂದು ಮಾತಾಡಿದ್ದು ಎರಡನೇ ತಪ್ಪು ಮೂರನೇ ತಪ್ಪು ನಾನು ಮಾಡೋದ್ರೊಳಗೆ ಗೋಟ್ ಆಫ್ ಮೈ ಸೈಟ್ ಗೆಟ್ ಔಟ್ ಅನ್ನಕ್ಕೆ ನೀವ್ ಯಾರ್ರಿ ಇದೇನ್ ನಿಮ್ಮ ಅಪ್ಪನ ಮನೆನಾ ಸರ್ಕಾರದ್ದು ನಾಳೆ ಜನ ನನಗ್ ಓಟ್ ಹಾಕಿದ್ರೆ ನಾನು ಇದೇ ಮನೇಲಿ ವಾಸ ಮಾಡ ಮರ್ಯಾದೆಯಾಗಿ ನನ್ನ ಕಾರ್ಗಾಗಿರೋ ಲಾಸ್ ನ ಫಿಲ್ ಅಪ್ ಮಾಡ್ಕೊಟ್ಟೆ ಸರಿ ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮುಂದೆ ಫುಟ್ಬಾಲ್ ಆಡ್ಬಿಡ್ತೀನಿ ರಾಸ್ಕಲ್ ನನ್ನ ಕಣ್ಣ ಮುಂದೆನೆ ನನ್ನ ಮಕ್ಕಳನ್ನ ಬೈತಾಯಿದ್ಯಾ ಯಾವ ಸೀಮೆ ಮಕ್ಕಳನ್ನ ಹೆತ್ತಿದ್ರಿ ನೀವು ಮಕ್ಕಳನ್ನ ಹೆತ್ತರೆ ಸಾಲದು ಅವ್ರಿಗೆ ಸರಿಯಾದ ಬುದ್ಧಿನೂ ಕಲಿಸ್ಬೇಕು ಆ ಕೆಲಸ ನೀವು ಮಾಡ್ಲಿಲ್ಲ ನಾನ್ ಮಾಡ್ತೀನಿ ನೀನೊಂದು ಹೆಣ್ಣು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ
ಇಲ್ಲಾಂದ್ರೆ ಚರ್ಮ ಸುಲ್ದು ಬಿಡ್ತೈತೆ. ಮುಚ್ಚ ಬಾಯಿ. ಇನ್ನೊಂದ್ಸಲ ಇವನ್ ಮನೆ ಒಳಗಡೆ ಕಾಲಿಟ್ರೆ ಇವನ್ ಕೈ ಕಾಲ ಕತ್ತರಿಸ್ಬಿಡಿ. ಸರಿಯಾಗಿ ಮಾಡಿದೀಯಾ ಗುರು ಅಂತ ನನ್ನ ಮಕ್ಕಳಿಗೆ ಹೀಗೆ ಮಾಡ್ಬೇಕು. ಏನ್ ಮಹಾ ಕೆಚ್ಚಿರೋದು ಇವನು. ಇವನ್ ಜಾಗದಲ್ಲಿ ನಾನು ಇದ್ದಿದ್ರೆ ಅದ್ರ ಕಥೆನೆ ಬೇರೆ ಇತ್ತು. ಅವನಿಗೂ ಅವನ ಅಪ್ಪನಿಗೂ. ಇನ್ಸ್ಪೆಕ್ಟರ್ ಇವನೇ. ಏನ ಏನ್ ಇವನು? ನನ್ನ ಕಾಲ್ ಹಾಳು ಮಾಡಿದಿವನೇ ಇನ್ಸ್ಪೆಕ್ಟರ್. ಯಾರು? ನಾನ? ನಿನಗ್ ಬುದ್ಧಿ ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ಗೂ ಬುದ್ಧಿ ಇಲ್ವೇನು? ಯಾವಾಗ್ಲೂ ಲಾ ಪ್ರಕಾರ ಹೋಗ್ಬೇಕು ಮರಿ. ಸಾಕ್ಷಿ ಇಲ್ಲದೆ ಇನ್ಸ್ಪೆಕ್ಟರ್ ಯಾರ ಮೇಲೂ ಆಕ್ಷನ್ ತಗೊಳ್ಳೋದಿಲ್ಲ ಅಲ್ವಾ ಇನ್ಸ್ಪೆಕ್ಟರ್? ಏಯ್ ಬಂದ್ರೆ ಹೋಗೋಣ. ಬರ್ತೀನಮ್ಮ. ಏ ರಾಜು, ನೀನೇನ್ ಮಹಾ ಬುದ್ಧಿವಂತ ಅನ್ಕೊಂಡಿದ್ಯೇನೋ? ಈ ಎಮ್ ಎಲ್ ಎ ಮೃತ್ಯುಂಜಯನ್ ಮಗ ಶಶಿಧರ್ ಯಾರು ಅಂತ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಆಗ ನೀನು ಈ ಜಾಗದಿಂದ ಹೇಳದೆ ಕೇಳದೆ ಓಡ್ ಹೋಗ್ತೀಯ. ನಾನು ತಾಯಿ ಹಾಲು ಕುಡ್ದೆ ಬೆಳೆದಿರೋ, ಸಿಡಿಲು ಬಡ್ದು ಬುರುಡೆ ಸಿಡಿಯತ್ತೆ ಅಂದ್ರು ಐ ಡೋಂಟ್ ಕೇರ್. ನನ್ನ ಈ ಜಾಗದಿಂದ ಯಾರು ಓಡಿಸತ್ತಾಗಲ್ಲ. ನಾನು ನಿಂತೆ ನಿಲ್ Oh, my God.
ಮಕ್ಕಳು ನಿನ್ನ ಸಂಬಂಧಿಕರೆಲ್ಲ ಕರೆಸ್ಬಿಡ್ತೀಯ, ನೀನ್ ಬಿತ್ಕೊಳಕ್ಕೆ ಆಸ್ತಿ ಇಲ್ಲ, ಇನ್ನ ಅವ್ರನ್ನೆಲ್ಲ ಕರೆಸಿ ಉದ್ದಕ್ ಮಲಸ್ಕೋತೀಯ. ಇನ್ನೊಂದ್ಸಲ ನನ್ನ ತಂಟೆಗ್ ಬಂದ್ರೆ ಬೋರ್ಡ್ ನೋಡೋ.
ಏನು ಏನೋ ನಿನ್ನ ಅವಸ್ಥೆ? ನಿಜವಾಗ್ಲೂ ಕಾಲೇಜ್ ಹೀರೋ ಅಂದ್ರೆ ನೀನೇ ಕಣ. ಫೈಟ್ ಮಾಡ್ತೀಯ, ಡಾನ್ಸ್ ಮಾಡ್ತೀಯ, ಲವ್ ಮಾಡ್ತೀಯ, ಡ್ಯುಯೆಟ್ ಆಡ್ತೀಯ. ನೋ ನರ್ಪೆತ್ಲ ನನ್ ಮಗನೇ, ನೀನು ಒಂದು ಸೆಟಪ್ ಮಾಡ್ಕೊಳೋ. ಸೆಟಪ್ ಮಾಡ್ಕೋಬೇಕು ಅಂತ ನಂಗೂ ಆಸೆನೇ ಕಣೋ, ಆದ್ರೆ ಪಟ್ಟಾಗ ಯಾವ್ದು ಸಿಗ್ತಾ ಇಲ್ವೇ? ಸಿಗುತ್ತೆ. ಪರೀಕ್ಷೆ ಹತ್ರ ಬಂದಾಗ ಮಾತ್ರ ಓದಿದ್ರೆ ಸಾಲದು. ಮುಂಚೆ ಸರ್ ಪ್ರದೀಪ್ ಲ್ಯಾಬ್ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಸರ್. ಒಳ್ಳೆ ರೀತಿಯಲ್ಲಿ ಓದ್ಕೊಂಡು ಮನೆಗೆ ಓದಿಯೋ ಸರಿ, ಇನ್ನು ಮುಂದೆ ನಿನ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ಡಿಬಾರ್ ಮಾಡ್ಬೇಕಾಗುತ್ತೆ. ಸರ್ ಡೋಂಟ್ ಟಾಕ್ ಎ ಸಿಂಗಲ್ ವರ್ಡ್, ಯು ಕ್ಯಾನ್ ಗೋ ನೌ. ನೀನಿಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಓಕೆ ಡ್ಯಾಡ್. ಪ್ರಭಾಕರ್ ಯಾಕೆ ರಾಜು ಹಾಗ ನೋಡ್ತಿದ್ದೀಯಾ? ಪರ್ಮಿಷನ್ ಇಲ್ಲದೆ ಮನೆ ಒಳಗಡೆ ಬಂದ್ಬಿಟ್ಟೆ ಅಂತಲ್ಲ. ಪ್ರಜಾ ಸೇವೆ ಮಾಡೋರು ಪ್ರಜೆಗಳ ಪರ್ಮಿಷನ್ ತಗೊಂಡು ಬರೋ ಅಗತ್ಯ ಇಲ್ಲಪ್ಪ. ಯಾರ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಎಲ್ಲರೂ ನಮ್ಮವರೇ. ಹಾ, ಅದರಲ್ಲೂ ನೀನ್ ನನಗೆ ತುಂಬಾ ಹತ್ತಿರದವನು. ಮೊದಲು ಬಂದ ವಿಷಯ ಏನು ಅಂತ ಹೇಳಿ. ಏನು ಇಲ್ಲಪ್ಪ, ನೀನು ತಪ್ಪುದಾರಿ ಹೋಗ್ತಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳೋಣ ಅಂತ ಬಂದೆ. ಏ, ಮನೇಲಿರೋ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗಿತ್ತೆ ಅಲ್ಲ ನಿಮ್ಗೆ, ನನಗೇನ್ರಿ ಬುದ್ಧಿ ಹೇಳ್ತೀರಾ ನೀವು? ನೋಡ್ದ್ಯಾ ನೋಡ್ದ್ಯಾ, ಇದೇ ತಪ್ಪು. ಬಂಡೆಗೆ ಹೊಡೆದಾಗ ಮಾತಾಡ್ತೀಯಲ್ಲಪ್ಪ, ಅದೇ ತಪ್ಪು. ದೊಡ್ಡವರು ಚಿಕ್ಕವರು ಅಂತ ನೋಡ್ಕೊಂಡು ಮಾತಾಡಬೇಕು. ನೀ ನನಗೆ ಬೆಲೆ ಕೊಡೋದು ಬೇಡ, ನನ್ನ ಪರ್ಸನಾಲಿಟಿಗೆ ಬೇಡ, ನನ್ನ ಪೊಸಿಷನ್ಗೆ. ನಾನು ಎಷ್ಟು ಕಷ್ಟಪಟ್ಟು ಓಟ್ ಹಾಕಿಸ್ಕೊಂಡು ಹೆಗಲ ಮೇಲೆ ಶಾಲ್ ಹಾಕೊಂಡಿದ್ದೀನಿ, ನನ್ನ ಪಾರ್ಟಿ ಪಾಲಿಸಿನೇ ಹಾಳು ಮಾಡಿಬಿಟ್ಟಿಯಲ್ಲಪ್ಪ. ಮರ್ಯಾದೆಯಾಗಿ ಬಂದಾರಿ ನೋಡ್ಕೊಂಡು ಹೊರಗೆ ಹೋದ್ರೆ ನಿಮಗೂ ಚೆನ್ನಾಗಿರತ್ತೆ, ನನಗೂ ಚೆನ್ನಾಗಿರತ್ತೆ. ಹೋಗ್ತೀನಪ್ಪ, ಹೋಗೋದ್ಕ ಮುಂಚೆ ನಂದೊಂದು ಮಾತು. ಮೈ ಕಡ್ತಾ ಶುರುವಾಗುವಾಗ ಕೆರ್ಕೊಳ್ಳೋಕೆ ಸುಖವಾಗಿರುತ್ತೆ, ಆಮೇಲೆ ಅದು ಸೆಪ್ಟಿಕ್ ಆದ್ರೆ ಸಾವಿರಾರು ರೂಪಾಯಿ ಡಾಕ್ಟ್ರಿಗೆ ಖರ್ಚು ಮಾಡಬೇಕಾಗುತ್ತೆ. ಇದನ್ನ ನೀನು ಅರ್ಥ ಮಾಡಿಕೊಂಡ್ರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ.
ಅದನ್ನ ನಿಮ್ಮಂತ ಅವಿವೇಕಿಗಳಿಂದ ನಾನು ಕಲಿಬೇಕಾಗಿಲ್ಲ ರೀ. ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ನನ್ನ ನಿಷ್ಠೆ ಹತ್ರ ಬೆಳೆಸೋರು ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಇದಕ್ಕೂ ಮೀರಿ ಒಂದು ಮಾತಾಡಿದ್ರಿ ಬಿಸಿರತ್ನದ ಹುಡುಗ ಇವನ ಹತ್ರ ಹೆಚ್ಚು ಮಾತಾಕೆ ಬರ್ತೀನಿ ಬರ್ತೀನಿ. ಡ್ಯಾಡಿ ಅವನ್ ನಮ್ಮ ದಾರಿಗೆ ಬರ್ಲಿಲ್ಲ, ಅವನಿಗೆ ನೀನೇ ಒಂದು ದಾರಿ ತೋರಿಸು. ಎಲ್ಲ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ನನ್ನ ಸಬ್ಜೆಕ್ಟ್ನಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀರಿ ಅನ್ನೋದು ಚೆನ್ನಾಗಿ ನನಗೆ ಗೊತ್ತಿದೆ. ಆದ್ರೂ ಕೆಲವು ಸಿಂಪಲ್ ಕ್ವಶನ್ಸ್ ಕೇಳೋದಕ್ಕೋಸ್ಕರ ಈ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದೀನಿ. ಮೊದಲನೇದಾಗಿ ನೀನು, ಮನುಷ್ಯನ ಹೃದಯ ಮನುಷ್ಯನ ದೇಹದ ಯಾವ ಭಾಗದಲ್ಲಿರುತ್ತೆ? ಎಡಭಾಗದಲ್ಲಿ. ವೆರಿ ಗುಡ್, ಸಿಟ್ ಡೌನ್. ಎರಡನೇದಾಗಿ ನೀನು, ಮನುಷ್ಯನ ಹೃದಯದ ಗಾತ್ರ ಎಷ್ಟು? ಆಯಾ ಮನುಷ್ಯ ಮುಷ್ಟಿ ಗಾತ್ರ. ವೆರಿ ಗುಡ್, ವೆರಿ ಗುಡ್, ಸಿಟ್ ಡೌನ್. ಮುಖ್ಯವಾದ ಪ್ರಶ್ನೆ ನಾನು ನಿನ್ನ ಹತ್ರನೇ ಕೇಳಬೇಕು. ನೀನೊಂದು ಮೊಲಾನ್ ಕೊಂದ ಹಾಕದಿಯಲ್ಲ, ಅದ್ರ ಆಯಸ್ಸೆಷ್ಟು ಗೊತ್ತಾ? ನಮ್ಗೇನ್ರಿ ಗೊತ್ತು? ಗೊತ್ತಿಲ್ಲ. ಇನ್ನೇನು ಗೊತ್ತಿದೆಯೋ ನಿನಗೆ?
ಕಂಡು ಕಂಡದನ್ನೆಲ್ಲ ಹಾಳು ಮಾಡೋದು ಗೊತ್ತೇನ್ರ? ಕಂಡವ್ರ ಮೇಲೆಲ್ಲ ಗುಂಡಾಗಿರಿ ಮಾಡೋದು ಗೊತ್ತೇನ್ರ? ಪ್ರೊಫೆಸರ್ಸ್ ಅಂದ್ರೆ ಜೋಕರ್ಸ್ ಅಂತ ತಿಳ್ಕೊಂಡಿದ್ರೇನ್ರ? ನಮ್ಮ ಕಾಲದಲ್ಲಿ ವಿದ್ಯೆ ಕೊಡೋ ಗುರುನ ಗುರುದೇವ ಭವ ಅನ್ಕೊಂಡಿದ್ವಿ. ಆದ್ರೆ ನೀವು ಅವ್ರನ್ನ ಕಾಣ್ತಾ ಇರೋ ದೃಷ್ಟಿ ಏನು? ವಿದ್ಯೆ ಕೊಡೋ ಗುರುನೇ ಬೆಲೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ನೀವೆಲ್ಲ ಕಾಲೇಜ್ ಯಾಕ್ರೋ ಬರ್ತೀರಿ? ಇಡಿಯಟ್ಸ್! ಏಯ್ ಏಯ್ ಇಡಿಯ ಇಡಿಯ ಕೆಳಗೆ ಕೋಳಿ ಕೋಳಿ ಮಾಡಿ ಸುಟ್ಟಂಗ್ ಸುಟ್ಟಾಕ್ಬಿಟ್ಟೇನು. ಏಯ್, ನೀವೆಲ್ಲ ನನ್ ಬೆಲೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇಲ್ಲ. ಆದ್ರೆ ಆದ್ರೆ ನನ್ನ ಪ್ರೀತಿಯಿಂದ ಸಾಕಿದ ಪ್ರಾಣಿಗಳನ್ನೆಲ್ಲ ಕೊಂದ್ ಹಾಕ್ಬಿಟ್ರಲ್ರು, ನಾನು ಕಷ್ಟಪಟ್ಟು ಕಲೆಕ್ಟ್ ಮಾಡಿದ ಎಲ್ಲಾ ಲ್ಯಾಬ್ ಎಕ್ವಿಪ್ಮೆಂಟ್ಸ್ಗಳನ್ನೂ ಹಾಳು ಮಾಡ್ಬಿಟ್ರಲ್ರು. ಇದರಿಂದ ನಿಮ್ಗೆ ಏನ್ರೋ ಸಿಕ್ತು, ಏನ್ರೋ ಸಿಕ್ತು, ಖುಷಿ ಸಿಕ್ತೇನ್ರೋ, ಖುಷಿ ಸಿಕ್ತೇನ್ರೋ? ಈಗ ನಿಮ್ಮನ್ನೆಲ್ಲ ಇದೇ ಕ್ಲಾಸ್ ರೂಮ್ನಲ್ಲಿ ಕೊಂದ್ ಹಾಕ್ಬಿಟ್ರೆ ನನಗೂ ಒಂದು ರೀತಿ ಖುಷಿ ಸಿಗುತ್ತೆ. ಈಗ ನಿಮ್ಮ ಅಪ್ಪನ ದುಡ್ಡು, ನಿಮ್ಮೆಲ್ಲ ಶ್ರೀಮಂತಿಕೆಗಳ ಕೊಬ್ಬು, ಇದ್ಯಾವುದು ನಿಮ್ಮನ್ನು ಕಾಪಾಡೋದಕ್ಕೆ ಬರೋದಿಲ್ಲ ಕಣ್ರು. ಇದೇ ಕ್ಲಾಸ್ ರೂಮ್ನಲ್ಲಿ ನಿಮ್ಮನ್ನೆಲ್ಲ ಸುಟ್ಟು ಹಾಕ್ಬಿಟ್ಟು ಕಾಲೇಜ್ ಎಕ್ಸ್ಟೀರಿಯಲ್ಲಿ ನಿಮ್ಮನ್ನೆಲ್ಲ ಹೂತ ಹಾಕ್ಬಿಡ್ತೀನಿ. ನನಗೂ ಒಂಥರ ಖುಷಿ ಸಿಗುತ್ತೆ. ಈ ಕಾಲೇಜ್ನಲ್ಲಿ ನಿಮ್ಮಿಂದ ಹಿಂಸೆ ಪಟ್ಟ ಎಷ್ಟೋ ಜನ ವಿದ್ಯಾರ್ಥಿಗಳು, ನನ್ನಂಥ ಪ್ರೊಫೆಸರ್ಗಳು ಎಷ್ಟೊಂದು ದುಃಖ ಪಟ್ಟಿದ್ದೀವಿ. ನಿಮ್ಮ ಸಮಾಧಿಗಳ ಮೇಲೆ ನಾವೆಲ್ಲ ಸಂತೋಷ ಪಡ್ತೀವಿ ಕಣ್ರು, ಸಂತೋಷ ಪಡ್ತೀವಿ. ಎಕ್ಸ್ಕ್ಯೂಸ್ ಮೀ ಸರ್, ಯು ಆರ್ ಅಂಡರ್ ಅರೆಸ್ಟ್. ಮಿಸ್ಟರ್ ಸಂತೋಷ್, ನಿಮಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ, ಅದೇ ನಿಮ್ಮ ಎಮೋಷನ್ಗೆ ಕಾರಣ ಆಯ್ತು. ಅತಿಯಾದ ಪ್ರೀತಿ ಯಾವಾಗಲೂ ದುಃಖ ತರುತ್ತೆ, ಅದಕ್ಕೆ ಲಿಮಿಟ್ ಆಗಿರ್ಬೇಕು. ಓಕೆ, ಫರ್ಗೆಟ್. ಬನ್ನಿ ಸಂತೋಷ್, ಬನ್ನಿ ನೋಡಿ. ನೋಡಿದ್ರ ಮಿಸ್ಟರ್ ಸಂತೋಷ್, ನಿಮ್ಮ ಪ್ರೀತಿಯ ಪಾರಿವಾಳ, ಹೊಲ, ಗಿಣಿ, ನಿಮ್ಮ ಪ್ರಯೋಗಶಾಲೆ ಇಷ್ಟ ಆಯ್ತಾ? ರಾಜ್, ಅರೆ ಇದು ನನ್ನ ಪರ್ಸು, ನಿನ್ ಕೈಗೆ ಹೇಗೆ ಸಿಕ್ತು? ನಿನ್ನ ಕ್ಲಾಸ್ ರೂಮ್ನಲ್ಲಿ ಪ್ರೊಫೆಸರ್ನ ಹೋಲ್ಡ್ ಮಾಡುವಾಗ ಜೇಬಿನಿಂದ ಬಿತ್ತು. ಥ್ಯಾಂಕ್ ಯು. ಅಷ್ಟೇನಾ? ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇನಾ? ಓ, ಥ್ಯಾಂಕ್ಸ್ ಅ ಲಾಟ್. ವಯಸ್ಸಿಗೆ ಬಂದ ಒಂದು ಹುಡುಗಿಗೆ ಮೀಸೆ ಬಂದ ಒಬ್ಬ ಹುಡುಗ ಇಷ್ಟೇನ ಕೊಡಕ್ ಸಾಧ್ಯ? ಅಟ್ ಲೀಸ್ಟ್ ಒನ್ ಕಿಸ್. ನೋಡಿ ಸರ್, ಯಾರೋ ಒಳಗಡೆ ಹೋಗಿದ್ದಾರೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದೇ ಇಲ್ಲ. ಬೇಗ ಬಾರೆ. ಲೇಡೀಸ್ ಬಾತ್ರೂಮ್ ಅಲ್ಲಿ ನಿನಗೇನು ಕೆಲಸ? ಇದೇನ್ ಕಾಲೇಜು ಅನ್ಕೊಂಡ್ಯಾ, ಲಾಡ್ಜ್ ಅನ್ಕೊಂಡ್ಯಾ? ಸ್ವಲ್ಪ ಡಿಸಿಪ್ಲಿನ್ ಬೇಡ. ರೇ, ಅದೆಲ್ಲ ನಿಮ್ಗೆ ಹಾಕ್ರಿ. ನಾನು ಯಾವ ಜೊತೆ ಬೇಕಾದ್ರೂ ಇರ್ತೀನಿ, ನಿಮ್ಮ ಹೆಂಡತಿ ಜೊತೆ ಇರ್ಲಿಲ್ವಲ್ಲ. ನನಗೆ ಸಂಗೀತ ಮಾತ್ರ ಹೇಳ್ಕೊಡಕ್ ಬರುತ್ತೆ ಅಂತ ಅನ್ಕೋಬೇಡ. ಸಮಯ ಬಂದ್ರೆ ನಿನ್ನಂತ ಪುರ್ಕಿಗಳನ್ನ ಜಡ್ದು ಬಿಡ್ತೀನಿ. ರಾಸ್ಕಲ್, ಒಂದ್ ಲೋಟ ಕಾಫಿ ಕೊಡು. ದೀಪಾ, ನಾಳೆ ನಾಳಿದ್ ಕಾಲೇಜಿಗೆ ರಜಾ,
ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತಿದ್ಯಲ್ಲ, ನಾನು ಜೊತೆಲೆ ಬಂದ್ಬಿಡ್ತೀನಿ, ಅವರಿಗೂ ಒಂಥರ ಸಮಾಧಾನ ಆಗುತ್ತೆ. ಏನಂತೀಯ? ಏ ಏನಿನ್ ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಲ್ಲ ದೀಪಾ. ಏ ದೀಪಾ, ದೀಪಾ ಎಲ್ಲಿ ಹೋದ್ಲಿವಳು? ದೀಪಾ ಪ್ರೊಫೆಸರ್. ಇನ್ ಮುಂದೆ ಆದ್ರೂ ನಮ್ ತಂಟೆಗೆ ಬರಬೇಡಿ. ಒಂದು ವೇಳೆ ಬಂದ್ರೆ ನಿಮ್ಮ ಹೆಂಡತಿ ಹೊಟ್ಟೆಲಿರೋ ಮಗು ಜೀವಂತವಾಗಿ ಸೂರ್ಯನ ಬೆಳಕು ನೋಡಲ್ಲ ಪ್ರೊಫೆಸರ್. ಬಿ ಕೇರ್ಫುಲ್. Thank you.
ಯಾಕೆ ಅವಳನ್ನು ಹೊಡೆದೆ? ಮತ್ತಿನ್ನೇನು, ಕ್ಲಾಸ್ನಲ್ಲಿ ಏನು ಹುಡುಗಟ? ಸಮಯ ಸಂದರ್ಭ ಒಂದು ಗೊತ್ತಿಲ್ಲ. ಅವಳದೇನು ತಪ್ಪಿಲ್ಲ ಕಣೋ, ಎಲ್ಲ ಆ ಶಶಿ ಗ್ರೂಪ್ನವರೇ ಮಾಡಿದ್ದು. ಪಾಪ, ಸುಮ್ ಸುಮ್ಮನೆ ಅವಳನ್ನ ಹೊಡೆದ್ಬಿಟ್ಟಲ್ಲೋ. ಅವಳೆಷ್ಟು ನೊಂದ್ಕೊಂಡಿಳೆ ಗೊತ್ತಾ? ಈ ಕಾಲೇಜ್ನಲ್ಲಿ ಒಂದಿನ ಅವಳು ಕಣ್ಣಿಂದ ನಿರ್ಬಂದು ನಾವ್ ಯಾರು ನೋಡಿರ್ಲಿಲ್ಲ, ಅಳಿಸ್ಬಿಟ್ಟಿಲ್ಲ ಸುಮ್ ಸುಮ್ಮನೆ ಅವಳನ್ನ. ಇನ್ನೇನು ಯೋಚನೆ ಮಾಡ್ತಾ ಇದೀಯ? ಅವಳ ಹತ್ರ ಹೋಗಿ ಕ್ಷಮೆ ಕೇಳು. ನೀವೇನು ವರಿ ಮಾಡ್ಕೋಬೇಡಿ, ನಾನು ನೋಡ್ಕೋತೀನಿ. ಏನಮ್ಮ ಜೊತೆ ಎಲ್ಲಿಗೆ ಹೊರಟ ಇಷ್ಟೊತ್ತಲ್ಲೇ? ನನ್ನ ಫ್ರೆಂಡಿಗೆ ನೋಟ್ಸ್ ಕೊಟ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಅಲ್ಲಮ್ಮ, ಗಂಟೆ ಎಂಟಾಯ್ತು, ಇಷ್ಟೊತ್ತಲ್ಲಿ ಎಂತ ಶಾಪಿಂಗು? ಇವತ್ತು ಬೇಡ, ನಾಳೆ ಹೋಗು. ಅಣ್ಣ, ಪ್ರೀತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಿನ್ನ ಕೈ ಯಾವ ಬುಕ್ಕೈತಮ್ಮ?
ಜಾಸ್ತಿ ಆದಾಗಿದೆ. ಕಾಲೇಜ್ ಹೀರೋ ಯಾರು? ನಾವು ನಾವು ಈ ಕಾಲೇಜ್ ಹೀರೋಗಳು. ನಮ್ ಮುಂದೆ ಎಲ್ರು ಝೀರೋ. ಆ ರಾಜು ನನ್ ಹೊಡಿತಾ ಇದ್ರೆ ನಕ್ತೀಯ? ಅವನ್ ಮುಂದೆ ನನಗೆ ಇನ್ಸಲ್ಟ್ ಮಾಡ್ತೀಯಾನೆ? ಇವತ್ ನಿನ್ನ ಹಾಗೆ ಬಿಡ್ತೀನಿ ಅನ್ಕೊಂಡಿದ್ಯಾನೆ? ರಾಜು ಮುಂತ ಅದ್ ಬಿಟ್ಟು ತಾಯಿ ಬರೋ ಹೆಣ್ಮಕ್ಳಿಗೆ ಅಡ್ಡ ಕಟ್ಟಿ ನೀನ್ ಕೊಟ್ಟು ಬೆದರಿಕೆ ಹಾಕ್ತೀಯಾ? ನೀನು ಒಬ್ಬ ಗಂಡ್ಸ. ಲೇಡೀಸ್ ಬಾತ್ರೂಮ್ಗೆ ನೀನ್ ಯಾಕೋ ಬಂದೆ? ನನ್ನ ಗಂಡ್ಸ ಅಂತ ಕೇಳ್ದಲ್ಲ, ಅದನ್ನ ಪ್ರೂವ್ ಮಾಡೋಕೆ. ನಾವು ನಿನ್ನ ಬಿಡೋದು ದೊಡ್ಡ ತಪ್ಪು. ನೋಡು ಬಿಡು. Thank you.
ಏನ್ ಸರ್, ಈಗಲೂ ಸಾಕ್ಷಿ ಬೇಕಾ ನಿಮಗೆ? ನಾವಿಷ್ಟು ಜನ ಸಾಕ್ಷಿ ಹೇಳ್ತೀವಿ, ಆಕ್ಷನ್ ತಗೊಳ ದಮ್ಮಿದ್ಯೇನ್ರಿ ನಿಮ್ಗೆ? ಏನಿದು ರಾಜೀನಾಮೆ? ವಾಯ್? ಯಾವ ಕಾನೂನ ರಕ್ಷಣೆ ಮಾಡಬೇಕು ಅಂತ ಕಾಕಿ ಬಟ್ಟೆ ತೊಟ್ಕೊಂಡು ಅದನ್ನ ಮಾಡಕ್ ನನ್ನಿಂದ ಸಾಧ್ಯ ಆಗ್ತಿಲ್ಲ ಸರ್. ನನ್ನ ಸ್ವಂತ ತಂಗಿಗೆ ಅದನ್ನಿಂದ ರಕ್ಷಣೆ ಕೊಡಕ್ ಆಗ್ಲಿಲ್ಲ, ಇನ್ ಬೇರೆಯವ್ರಿಗೆ ಹಾಕೊಳ್ಳಿ ಸರ್. ಅಪರಾಧಿಗಳನ್ನ ಆಧಾರ ಸಮೇತವಾಗಿ ಹಿಡ್ಕೊಂಡು ಬಂದ್ರು ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು ಅಂತ ನಿಮ್ಮಂತ ಅಧಿಕಾರಿಗಳು ಆರ್ಡರ್ ಮಾಡ್ತೀರ? ಕರ್ತವ್ಯ ಕಾನೂನನ್ನ ಎರಡು ಕಣ್ಣುಗಳು ಅಂತ ತಿಳ್ಕೊಂಡಿದ್ದ ನಾನು ವಿಧಿ ಇಲ್ಲದೆ ವಿಷಚಕ್ರದಲ್ಲಿ ಸಿಕ್ಕಾಕೊಂಡೆ. ಅದ್ರ ಪರಿಣಾಮ ನನ್ನ ತಂಗಿನ ಬಲಿ ಕೊಟ್ಟೆ ಸರ್. ಇನ್ನು ಯಾವ ಸೌಭಾಗ್ಯಕ್ಕೋಸ್ಕರ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ಲಿ ಸರ್? ಐ ಕಾಂಟ್ ಸರ್. ಮಿಸ್ಟರ್ ಶಿವಕುಮಾರ್, ಕೆಲವೊಮ್ಮೆ ಕೆಲವೊಬ್ಬರ ಮೇಲೆ ನಾವೇನು ಆಕ್ಷನ್ ತಗೊಳಕಾಗಲ್ಲ, ಆಗ ನಮ್ಮ ಕರ್ತವ್ಯಕ್ಕೆ ದ್ರೋಹ ಬಗ್ದಾಗುತ್ತೆ. ಆ ಒಂದ್ ನಿಮಿಷ ಮಾತ್ರ ನಾವು ಹಾಕೊಂಡಿರೋ ಯೂನಿಫಾರ್ಮ್ ಕಡೆ ಗಮನ ಕೊಡಬಾರ್ದು. ಅಂತ ಕೆಲಸ ನನಗೆ ಬೇಕಾಗಿಲ್ಲ ಸರ್. ಗುಡ್ ಬೈ ಟು ಯುವರ್ ಡಿಪಾರ್ಟ್ಮೆಂಟ್ ಸರ್. ಶಿವಕುಮಾರ್, ಐ ಆಮ್ ಸಾರಿ ಸರ್. ಚಿಕ್ಕಣ್ಣ, ಚಿಕ್ಕಣ್ಣ ಅಮ್ಮ, ಇವತ್ತು ನಿಮ್ಮನ್ನ ನೋಡಿ ನನಗದೆಷ್ಟು ಸಂತೋಷ ಆಗ್ತದೆ ಗೊತ್ತೇನಮ್ಮ. ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಇಷ್ಟು ವರ್ಷ ನಾನು ಶತ ಪ್ರಯತ್ನ ಪಟ್ಟನಮ್ಮ. ಯಾರು ಕಲಿಬೇಕಿದ್ರೆ ಎಲ್ಲರಮ್ಮ ಹೊರಟೋಗಿದ್ರಿ ನೀವು? ಎಲ್ಲರಿಂದ ದೂರವಾದ ನಾನು ಎಲ್ಲಿದ್ರೇನು ಚಿಕ್ಕಣ್ಣವ್ರೆ? ದೇವ್ರಂತ ಗಂಡ, ಮುತ್ತಿನಂತ ಮಕ್ಕಳು, ಎಲ್ರು ದೇವ್ರು ನನ್ನಿಂದ ಕಸ್ಕೊಂಡ್ಬಿಟ್ಟ. ಇಷ್ಟಾದ್ರೂ ಈ ಭೂಮಿ ಮೇಲೆ ನಾನಿನ್ನು ಬದುಕಿದೀನಿ. ಯಾತಕ್ಕೋಸ್ಕರ? ಯಾರಿಗೋಸ್ಕರ? ನಿಮ್ ಮಗನಿಗೋಸ್ಕರ. ದಯವಿಟ್ಟು ನನ್ನ ಮಗನ ಜ್ಞಾಪಿಸ್ಬೇಡಿ. ಅವನ ಶವ ಇನ್ನು ನನ್ನ ಕಣ್ಮುಂದೆನೆ ಇದ್ದಾಗಿದೆ. ಆ ಪಾಪಿಗಳು ಅವನ್ನ ಕ್ರೂರವಾಗಿ ಬಲಿ ತಗೊಂಡ್ಬಿಟ್ರು. ಏನಮ್ಮ ನೀವು ಹೇಳ್ತಾ ಇರೋದು? ಹೌದು ಚಿಕ್ಕಣ್ಣವ್ರೆ, ನನ್ನ ಗಂಡನ ಬಲಿ ತಗೊಂಡ ಆ ನರ ರಾಕ್ಷಸರ ಗುಂಪು ನನ್ ಮಗ ವಿನೋದನ್ನ ಆಹುತಿ ತಗೊಂಡ್ಬಿಟ್ರು. ನಿಮ್ಗೆ ನಿಮ್ ದೊಡ್ಡ ಮಗ ನೆನ್ಪಿಲ್ವ ಅಮ್ಮ? ನೆನೆಸ್ಕೊಂಡೇನ್ ಪ್ರಯೋಜನ? ಅವನು ಅವ್ರ ಅಪ್ಪನ ಜೊತೆನೆ ಹೊರಟೋಗ್ಬಿಟ್ನಲ್ಲ. ಇಲ್ಲಮ್ಮ, ಅವನ್ ಇನ್ನು ಬದುಕಿದಾನಮ್ಮ. ನನ್ ಮಗ ಬದುಕಿದಾನ? ನಿಮ್ಮ ಮಗ ರಾಜುನ ನಾನ್ ಬೆಳೆಸ್ತಾ ಇದೀನಮ್ಮ. ಚಿಕ್ಕಣ್ಣವ್ರೆ, ನಾನ್ ನನ್ ಮಗನ್ ನೋಡ್ಬೇಕಲ್ಲ. ನಾನು ಇದಕ್ಕೋಸ್ಕರ ಇಷ್ಟು ವರ್ಷ ಕಾದಿದ್ದಮ್ಮ. ನಿಮ್ಮ ಮಗ ನಿಮ್ಮ ನೋಡ್ಬೇಕು ಅಂತ ಆತುರ್ತಾ ಇದ್ದಾನಮ್ಮ. ನಿಮ್ಮ ಮಗನ ಯಾವ ರೀತಿ ಬೆಳೆಸಿದೀನಿ ಅಂತ ನೀವೇ ಕಣ್ಣಾರೆ ನೋಡಿಮ್ಮ. ಬನ್ನಿಮ್ಮ ಬನ್ನಿ. ರಾಜು. ಅಪ್ಪಾಜಿ. ಚೆನ್ನಾಗಿದ್ಯಪ್ಪ. ಯಾಕೋ ಸದ್ಯ ಇಷ್ಟು ದಿವಸದ ಮೇಲೆ ಆದ್ರೂ ನಾನು ನೋಡ್ಬೇಕು ಅನ್ಸ್ತಲ್ಲ ನಿನ್ಗೆ. ಯಾಕೋ ಹಾಗಂತೀಯ? ಮತ್ತಿನೇನು, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ಯಾಕೋ ಹಾಗೆ ನೋಡ್ತೀಯ ಅಪ್ಪಾಜಿ? ಯಾವ ತಾಯಿನ ನೋಡ್ಬೇಕು ಅಂತ ದಿನೇ ದಿನೇ ಹಂಬಲಿಸ್ತಿದ್ಯೋ ಅವರೇನಿನ್ ತಾಯಿ? ರಾಜು. ಅಮ್ಮ. ರಾಜು. ಅಮ್ಮ. ರಾಜು. 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 ಅಮ್ಮ. ರಾಜು. ರಾಜು. ಅಮ್ಮ. ರಾಜು. ಅಮ್ಮ.
ಯಾಕಮ್ಮ ಇಷ್ಟು ವರ್ಷ ನನ್ ಬಿಟ್ಟು ದೂರ ಇದ್ದೆ? ಒಂದು ಸಲನಾದ್ರೂ ನಿನಗೆ ನಾನು ನೋಡ್ಬೇಕು ಅನ್ಸ್ಲಿಲ್ವೇನಮ್ಮ? ಹಾಗೆಲ್ಲ ಅನ್ಬೇಡಪ್ಪ, ನೀನ್ ಜೀವಂತವಾಗಿರೋ ನಂಬಿಕೆನೆ ನನಗಿಲ್ದೆ ಹೋಗಿತ್ತು. ನಿನ್ನು ನಿಮ್ಮಪ್ಪನ್ನು ಕಳ್ಕೊಂಡು ದಿವಸದಿಂದ ನಾನು ಅನುಭವಿಸ್ತಿರೋ ನೋವು ಅಷ್ಟಿಷ್ಟಲ್ಲ. ಅಮ್ಮ ವಿನೋದ್ ಇಲ್ಲಮ್ಮ, ಯಾಕಮ್ಮ ಏನಾಯ್ತು ಅವನಿಗೆ? ಅವನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಅವನ ಬಲಿ ತಗೊಂಡ್ಬಿಟ್ರಪ್ಪ. ಯಾರಮ್ಮ ಅವರು? ರಾಜು, 20 ವರ್ಷಗಳಿಂದ ಯಾವ ಸತ್ಯ ನಿನ್ನ ಹತ್ರ ಹೇಳ್ಬೇಕು ಅಂತಿದ್ನೋ ಆ ಸತ್ಯನ ನಾನು ಇವತ್ತು ಹೇಳ್ತೀನಿ. ಇವತ್ತಿನ MLA ಮೃತ್ಯುಂಜಯ ಅವತ್ತಿನ ಹಳ್ಳಿಯ ಪಟೇಲ, ಅವನೇ ನಿನ್ ತಂದೆನ ಕೊಂದಿದ್ದು. ಅವನ ಮಕ್ಕಳೇ ಇವತ್ತು ನಿನ್ ತಮ್ಮನ್ನ ಬಲಿ ತಗೊಂಡಿದ್ದು. ರಾಜು, ಈ ಹಾಲ್ಗೆ ಸ್ಟೂಡೆಂಟ್ಸ್ ಬರಬಾರ್ದು ಅಂತ ಗೊತ್ತಿಲ್ಲ? ಗೊತ್ತು ಸರ್. ಇವನ್ ಯಾವ ದೊಡ್ಡ ಮನುಷ್ಯ ಅಂತ ಇಂಥವನ್ನ ಎದುರನ್ನ ನಿಲ್ಸ್ಕೊಂಡು ನೀವೇನ್ ಮೀಟಿಂಗ್ ಮಾಡ್ತಾ ಇದ್ದೀರಾ? ಶಟ್ ಅಪ್. ನನ್ ಬಾಯಿ ಯಾಕೆ ಸರ್ ಮುಚ್ಚಿಸ್ತೀರಿ? ನನ್ನಂತವ್ರನ್ನ ಬಾಯಿ ಮುಚ್ಚಿ ಮೂಲೆಯಲ್ಲಿ ಕೂರಿಸಿರೋದಿಲ್ಲದೇನೆ ಇಂಥ ಮನೆ ಹಾಳರು ಎದೆ ಒಬ್ಬಿಸ್ಕೊಂಡು ನಡ್ ರಸ್ತೆಯಲ್ಲಿ ಓಡಾಡ್ತಾ ಇರೋದು. ರಾಜು, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯ ಅಂತ ಗೊತ್ತು ತಾನೇ? ಗೊತ್ತು ಮಿಸ್ಟರ್ ಮೃತ್ಯುಂಜಯ, ನೀನ್ ನಮ್ ದೇಶದ ಪಾರ್ಥಿ. ನಿಮ್ಮಿದ್ದಾಗೆ ಬಿಟ್ರೆ ಎಲ್ಲಾ ಕಡೆನೂ ಹಬ್ಬಿಡ್ತೀಯ. ನಿನ್ನಂತವ್ರನ್ನ ಬೇರೆ ಸಮೇತ ಕಿತ್ತಾಕ್ಬೇಕು. ನಮ್ ಪಾರ್ಟಿ ಪಾಲಿಸಿನೇ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ. ನಮ್ಮ ದೇಶದಲ್ಲಿ 72 ಕೋಟಿ ಜನ ನಿನ್ ಹಾಗೆ ಕೂಗಾಡ್ತಿದ್ದಾರೆ, ಅದರಲ್ಲಿ ನಿನ್ನ ಕೂಗು ಕೇಳಿಸಲ್ಲಪ್ಪ. ಯಾಕೆ ಸುಮ್ನೆ ನೀನ್ ಎನರ್ಜಿ ವೇಸ್ಟ್ ಮಾಡ್ಕೋತೀಯ? ನನ್ನ ಕೂಗು ಮುಗಿಲ್ ಮುಟ್ಟಿದೆ ಕಣೋ ಮುಟ್ಟಾಳ. ಇವತ್ ನಿಮ್ಗೊಂದು ಗತಿ ಕಾಣಿಸ್ದೆ ನಾನು ಇಲ್ಲಿಂದ ಹೋಗಲ್ಲ. ರಾಜು, ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇಷ್ಟ ಕೆಟ್ಟದಾಗ ಮಾತಾಡ್ತಿದ್ಯಾ? ಯಾಕೆ ಸರ್ ಕೆಟ್ಟದು? ಕೆಟ್ಟವ್ರ ಮುಂದೆ ಎದೆ ತಟ್ಕೊಂಡು ಮಾತಾಡೋರು ಕೆಟ್ಟವ್ರಾ? ಕೆಟ್ಟವ್ರ ಮಾಡೋ ಕೆಟ್ಟ ಕೆಲ್ಸಗಳೆಲ್ಲ ನಿಮ್ಗೆ ಒಳ್ಳೇದಾ ಹೇಳಿ ಸರ್? ಯಾಕೆ ಸುಮ್ಮನೆ ಆಗೋಗ್ಬಿಟ್ರಿ? ಓದೋ ಹುಡುಗರನ್ನ ರಾಜಕೀಯ ಕೆಡದು ಅವ್ರ ಭವಿಷ್ಯನೇ ಹಾಳು ಮಾಡ್ತಾ ಇರೋ ಇಂಥ ಕಿರಾತಕರು ನಿಮ್ಗೆ ಒಳ್ಳೆಯವರಾ ಹೇಳಿ ಸರ್? ಏನೇ ನೋಡ್ತಾ ಇದ್ರಿ, ಮೊದಲು ಹೊರಗಡೆ ಕಳಿಸ್ರಿ. ಮುಚ್ಕೊಂಡು ಕೂತ್ಕೊಳ್ಳೋ. ನೀನ್ ಯಾವನೋ ನನ್ನ ಬಗ್ಗೆ ಮಾತಾಡಕ್ಕೆ? ಇವ್ರು ಹಾಕೋ ಇಂಜಿನ್ ಮೂಳೆಗೆ ಜೊಲ್ ಸುರಿಸ್ಕೊಂಡು ಅವರಿಂದ ಬಾಲ ಅಲಾಡಿಸ್ಕೊಂಡಿಯ ನಾಯಿ ನೀನು? ರಾಜು, ಒಬ್ಬ ಆಫೀಸರ್ ಎದುರುಗಡೆ ಮಾತಾಡೋ ರೀತಿನ ಇದು? ಇವನಂತ ಆಫೀಸರ್ ರೀ? ಇವ್ರನ್ನೆಲ್ಲ ಆಫೀಸರ್ ಮಾಡಿದವ್ರು ಯಾರು? ನಿಮ್ಮಂತವ್ರನ್ನ ಈ ಪದವಿಗೆ ತಂದು ಕೂರಿಸಿದವ್ರು ಯಾರು? ನಮ್ಮಂತ ಪಾಪ ಜನ. ಆದ್ರೆ ನೀವ್ ನಮ್ಮ ಮೇಲೆ ಮಾಡ್ತಾ ಇರೋದು ದೌರ್ಜನ್ಯ. ಏನ್ರಿ ಪ್ರಿನ್ಸಿಪಾಲ್ ರೇ, ಏನ್ರಿ ಇದು? ವಾಟ್ ಇಸ್ ದಿಸ್? ಇಂಥ ಇಂಥ ತಲೆಹರಟೆಗಳನ್ನ ನಿಮ್ ಕಾಲೇಜ್ನಲ್ಲಿ ಇಟ್ಕೊಂಡು ತಮಾಷೆ ಮಾಡ್ತಾ ಇದ್ರ? ಮೊದ್ಲು ಇವನೇ ಕಾಲೇಜಿಂದ ಡಿಫಾರ್ ಮಾಡಿಸಿ. ಅಂತ ತೊಂದ್ರೆ ನಾನ್ ನಿಮ್ ಕೊಡಲ್ಲ ಸರ್. ಇಂಥ ಕಾಲೇಜ್ನಲ್ಲಿ ಓದಕ್ ನನಗೂ ಇಷ್ಟ ಇಲ್ಲ. ಇವತ್ ನನ್ ಮೇಲೆ ಅಧಿಕಾರ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಾನ್ ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ಟುಡೇ ಐ ಆಮ್ ಎ ಫ್ರೀ ಬರ್ಡ್. ಯಾರನ್ನ ಏನ್ ಬೇಕಾದ್ರೂ ಮಾಡ್ತೀನಿ. ಮಿಸ್ಟರ್ ಮೃತ್ಯುಂಜಯ, ನಿನ್ ಕಣ್ ಮುಂದೆ ನಿನ್ ಮಗನ್ ಬೆಂಡ್ ತೆಗಿತೀನಿ. ತಾಕತ್ ಇದ್ರೆ ಬಿಡಿಸ್ಕೊಪ್ಪ. ರಾಜು,
ನನಗಿರೋ ಕೋಪಕ್ಕೆ ನಿನ್ನ ಕೊಲೆ ಮಾಡಿದ್ರು ತೀರಲ್ಲ, ಹಾಗೆ ಮಾಡಿದ್ರೆ ನನಗೂ ನಿನಗೂ ಏನ್ ವ್ಯತ್ಯಾಸ ಇರುತ್ತೆ? ಈ ದೇಶದೊಳಗೆ ಬಿಡಬೇಡ, ಹೋಗು ಹೋಗು. ಬಿಡಲ್ಲ ಸರ್, ಬಿಡಲ್ಲ. ಶಶಿ, ನೋಡ್ದ್ಯಾ ಮೃತ್ಯುಂಜಯ, ನೀನ್ ಮಾಡಿದ ಪಾಪದ ಫಲ ಇವತ್ ನಿನ್ ಮಗನ್ನೇ ಬಲಿ ತಗೊಂತು. ಈಗ ನಿನ್ ಗೊತ್ತಾಯ್ತಾ ಅದ್ರ ಸಂಟ ಏನು ಅಂತ? ನಿನ್ನನ್ನು ಸಾಯಿಸೋದಕ್ಕೆ ಬಿಡೋದಿಲ್ಲ, ನಿನ್ನ ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು. ಸರ್, ಮರ್ಡರ್ ಮಾಡಿದ್ದಕ್ಕೆ. ಮರ್ಡರ್ ಮಾಡಿದ್ರೆ ನಿಮ್ ಕಾನೂನಲ್ಲಿ ಶಿಕ್ಷೆ ಇದೆಯಾ ಇನ್ಸ್ಪೆಕ್ಟರ್? ಇದುವರೆಗೂ ಇವರುಗಳು ಮಾಡಿರೋ ಕೊಲೆಗಳಿಗೆ ನಿಮ್ಮ ಕಾನೂನು ಯಾವ ಶಿಕ್ಷೆ ಕೊಡ್ತು ಸರ್? ಇದೇ ಕಾಲೇಜ್ ಆವರಣದ ಮುಂದೆ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಅವಳು ಮೈಗೆ ಬೆಂಕಿ ಹಚ್ಚಿ ಎಲ್ಲರ ಕಣ್ಣ ಮುಂದೆ ಸುಟ್ಟು ಬೂದಿ ಮಾಡಿದಾಗ ನಿಮ್ ಕಾನೂನು ಯಾವ ಶಿಕ್ಷೆ ಕೊಡ್ತು ಸರ್? ನನ್ನ ಒಡ ಹುಟ್ಟಿದ ತಮ್ಮ ವಿನೋದ್ನ ಪಕ್ಕದಲ್ಲಿರೋ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿಸಿ ಕೊಂದು ಹಾಕಿದಾಗ ನಿಮ್ ಕಾನೂನು ಎಲ್ಲಿ ಹೋಗಿತ್ತು ಸರ್? 20 ವರ್ಷಗಳ ಹಿಂದೆ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಮನೆಗೆ ನುಗ್ಗಿ ಅವ್ರನ್ನ ಚಿತ್ರ ಹಿಂಸೆ ಮಾಡಿ ಕೊಂದು ಅವ್ರ ಸಂಸಾರನ ಛಿದ್ರ ಛಿದ್ರ ಮಾಡಿದ್ನಲ್ಲ ಇವ್ರ ಅಪ್ಪ, ಅವನಿಗೆ ಶಿಕ್ಷೆ ಕೊಡ್ತಾ ಸರ್ ನಿಮ್ ಕಾನೂನು? ಕೊಡ್ಲಿಲ್ಲ. ಯಾಕೆ? ಆಧಾರ ಸಿಕ್ಲಿಲ್ವಾ? ಸಿಕ್ತು, ಆದರೂ ನೀವು ಶಿಕ್ಷೆ ಕೊಡ್ಲಿಲ್ಲ. ಅಷ್ಟೆಲ್ಲ ಯಾಕೆ? ಈಗ ಎಲ್ರ ಮುಂದೆ ಇವ್ನು ನಮ್ಮ ಪ್ರೊಫೆಸರ್ನ ಕೊಂದು ಹಾಕದ್ನಲ್ಲ, ಅವನಿಗೆ ನೀವು ಶಿಕ್ಷೆ ಕೊಡ್ತಿದ್ರಾ? ಖಂಡಿತ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಭಯ. ಅವನಿಗೆ ಶಿಕ್ಷೆ ಕೊಡಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಯಾವ ಕೆಲಸ ನೀವು ಮಾಡಲಿಲ್ವೋ ಅದನ್ನ ನಾನ್ ಮಾಡಿದ್ದೀನಿ, ಅದು ಇಷ್ಟು ಜನರ ಕಣ್ಮುಂದೆ. ಸದ್ಯಕ್ಕೆ ಇದೇ ನನ್ನ ಕೋರ್ಟು, ಇವರೇ ನನ್ನ ತೀರ್ಪುಗಾರರು. ನಾನ್ ಮಾಡಿದ ತಪ್ಪು ಅಂತ ಯಾರಾದ್ರೂ ಒಬ್ರು ಹೇಳಿ ನಿಮ್ ಕಾನೂನಿಗೆ ನಾನ್ ತಲೆ ಬಾಕ್ತೀನಿ. ಕಾಲೇಜು ಮೋಜಿನ ಮೆಟ್ಟಲಲ್ಲ, ಭವಿಷ್ಯದ ಬುನಾದಿ. ಇದು ಸರಸ್ವತಿಯ ದೇಗುಲ, ರಣರಂಗವಲ್ಲ.